ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್ ನಾನು ಸಿಂಧು ಎಮ್ ಎಸ್ ನೀವೀಗ ನೋಡ್ತಾ ಇರೋದು ಸೆವೆಂತ್ ಸ್ಟ್ಯಾಂಡರ್ಡ್ನ ಡಿ ಎಸ್ ಸಿ ಆರ್ ಟಿ ಸೈನ್ಸ್ ಸಿಲೆಬಸ್ಸಲ್ಲಿ ಟೆಂತ್ ಚಾಪ್ಟರ್ ಆ್ಯಂಡ್ ದಿಸ್ ವಿಡಿಯೋ ಈಸ್ ಪಾರ್ಟ್ ಟು ಟೆಂತ್ ಚಾಪ್ಟರ್ ದಟ್ ಈಸ್ ಜೀವಿಗಳಲ್ಲಿ ಉಸಿರಾಟ ರೆಸ್ಪಿರೇಷನ್ ಒಂದು ಪ್ರೊಸೆಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈ ಒಂದು ಪಾರ್ಟ್ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತಂದರೆ ನಾವು ಏಕೆ ಉಸಿರಾಡಬೇಕು ಫಸ್ಟ್ ಆಫ್ ಆಲ್ ಹೌದಲ್ವಾ ಜೀವಿ ಅಂದ ತಕ್ಷಣ ನಾವೇನು ಮಾಡ್ತೀವಿ ಉಸಿರಾಡೋದು ಅದೊಂದು ಗುಣ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಿದ್ದರೆ ಯಾಕೆ ಜೀವಿಗಳೆಲ್ಲ ಉಸಿರಾಡಬೇಕು ಮೇನ್ ಥಿಂಗ್ ಊಟ ಮಾಡ್ತೀವಿ ಓಕೆ ಅದರಿಂದ ಶಕ್ತಿ ಸಿಗ್ತಿದೆ ಅಂತ ಹೇಳಿ ನಾವು ಹೇಳ್ತೀವಿ ಆದರೆ ಉಸಿರಾಡೋದ್ರಿಂದ ಹೇಗೆ ಶಕ್ತಿ ಸಿಗುತ್ತೆ ಅದೆಲ್ಲದಕ್ಕೂ ಕಾನ್ಸೆಪ್ಟ್ ನಿಮಗೆ ಪಾರ್ಟ್ ಒನ್ ವಿಡಿಯೋದಲ್ಲಿ ಸಿಗುತ್ತೆ ಮಿಸ್ ಮಾಡಿದೆ ನೋಡಿ ಹಾಗೆ ಈ ಉಸಿರಾಟ ಕ್ರಿಯೆಯಲ್ಲಿ ಎರಡು ರೀತಿಯಾದಂಥ ಉಸಿರಾಟ ಕ್ರಿಯೆಯನ್ನು ನಾವು ನೋಡಿದ್ವಿ ಆಕ್ಸಿಜನ್ ಸಹಿತ ಹಾಗೆ ಆಕ್ಸಿಜನ್ ರಹಿತ ಉಸಿರಾಟ ಅದಕ್ಕೆ ಸೂಕ್ತವಾದಂತಹ ಉದಾಹರಣೆಗಳು ಅದರೊಟ್ಟಿಗೆ ನಾವು ಮುಂದೆ ನೋಡಿದ್ದು ಶ್ವಾಸಕ್ರಿಯೆ ಇದರಲ್ಲಿ ಇನ್ವಾಲ್ವ್ ಆಗುವಂತಹ ಅಂಗಗಳು ಉಚ್ಛ್ವಾಸ ನಿಶ್ವಾಸ ಹಾಗೆ ನಾವು ಒಂದು ಶ್ವಾಸಕ್ರಿಯೆ ಅಂಥೇಳಿ ಯಾವುದು ಹೇಳ್ತೀವಿ ಇದರೊಟ್ಟಿಗೆ ಶ್ವಾಸಕ್ರಿಯೆಯ ದರ ನಾವು ಹೇಗೆ ಫೈಂಡ್ಔಟ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮಿಸ್ ಮಾಡಿದೆ ನೋಡಿ ಕೇವಲ ಕಾನ್ಸೆಪ್ಟ್ ರಿಲೇಟೆಡ್ ಟು ಟೆಕ್ಸ್ಟ್ ಬುಕ್ ಅಷ್ಟೇ ಇರೋದಿಲ್ಲ ನಾನು ಮಾಡುವಂಥ ವೀಡಿಯೋದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ನಾನು ರಿಲೇಟೆಡ್ ಟು ದಿಸ್ ಟಾಪಿಕ್ ನಾನು ಹೇಳೇ ಹೇಳಿರ್ತೀನಿ ನೀವು ಕೇಳಿಸ್ಕೊಳ್ತಾ ನೋಟ್ ಮಾಡ್ಕೊಳ್ತಾ ಹೋಗ್ಬೋದು ಅದರೊಟ್ಟಿಗೆ ನೋಟ್ಸ್ನ ಥಿಯರಿ ಥರ ಫುಲ್ ಬರ್ಕೊಳ್ತಾ ಹೋಗ್ಬೇಡಿ ಪಾಯಿಂಟ್ ವೈಸ್ ಹಾಕೊಳ್ಳಿ ಆ್ಯರೋ ಮಾರ್ಕ್ಸ್ನ ಫ್ಲೋ ಚಾರ್ಟ್ ರೀತಿಯಲ್ಲಿ ಯೂಸ್ ಮಾಡಿ ಆರ್ ಡಿಫ್ರೆಂಟ್ ಕಲರ್ ಪೆನ್ಸ್ ಪೆನ್ಗಳನ್ನು ಸ್ಕೆಚ್ ಪೆನ್ಸ್ಗಳನ್ನು ಯೂಸ್ ಮಾಡಿ ಬುಕ್ಕಲ್ಲಿ ಯಾವುದೇ ರೀತಿಯಾಗಿ ನೋಟ್ಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಯೂಸ್ ಶೀಟ್ಸ್ ಆಗಿರ್ಬೋದು ಆರ್ ನಿಮಗೆ ವೈರ್ ಶೀಟ್ಸ್ ಬರುತ್ತಲ್ಲ ಬುಕ್ ಬರುತ್ತಲ್ವ ಅದರಲ್ಲ ಆದರೂ ಆಗಿರ್ಬೋದು ನೋಟ್ ನೋಟ್ಪ್ಯಾಡಲ್ಲೆಲ್ಲ ಅಂತೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೋಟ್ಪ್ಯಾಡ್ ಅವೆಲ್ಲ ಸ್ಪೀಚಸ್ ಎಲ್ಲರೂ ಹೋಗಿರ್ತೀವಲ್ವ ಅಲ್ಲಿ ಶಾರ್ಟ್ ಶಾರ್ಟ್ ನೋಟ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಪ್ಯಾ ನೋಟ್ಪ್ಯಾಡ್ ಯೂಸ್ ಮಾಡೋದ್ದು ಅದೆಲ್ಲ ಬೇಡ ನಿಮಗೆ ನಂತರ ಶೀಟ್ಸ್ಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದನ್ನು ಕ್ಲೀನಾಗಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಗ್ತಿದಾಗೆ ಆ ಒಂದು ಫೈಲ್ ರೀತಿ ಮಾಡ್ಕೊಳ್ತಾ ಅಂದರೆ ಒಂದೊಂದಿನ ಒಂದೊಂದು ಆ್ಯಡ್ ಮಾಡ್ಕೊಂಬಿಟ್ಟು ನೀವು ನೆಕ್ಸ್ಟ್ ಅದನ್ನು ಸ್ಪೈರಲ್ ಬೈಂಡಿಂಗ್ ಮಾಡಿದ್ರು ಇಟ್ಕೋಬಹುದು ಆರ್ ಸ್ಪೈರಲ್ ಬೈಂಡಿಂಗ್ ಬುಕ್ಕೇ ನಿಮಗೆ ಸಿಗುತ್ತೆ ಅಂತಂದರೆ ಅದರಲ್ಲೇ ನೀವು ಮಾಡ್ಕೋಬೋದು ಆರ್ ಈವನ್ ಮನೆಯಲ್ಲೇ ಸ್ಪೈರಲ್ ಬೈಂಡಿಂಗ್ ಕೆಲವ್ರು ಮಾಡ್ಕೊಳ್ತಾರೆ ಆ ಎಬಿಲಿಟಿ ಇರುತ್ತೆ ಮಾಡ್ಕೊಂಡು ಯೂಸ್ ಮಾಡ್ಬೋದು ಬಟ್ ನೋಟ್ ನೋಟ್ಸ್ ಮಾಡ್ಕೊಳ್ಳೋರು ಅವ್ರ ನೀವೇನು ಪಾಯಿಂಟ್ಸ್ನ ಮಾಡ್ಕೊಳ್ತೀರ ಬುಕ್ ನೋಟ್ ಬ್ಯಾಡ್ ಅಂತ ಬುಕ್ ಅಂತೇನು ಕರಿತೀವಲ್ವ ಅವ್ರು ಅದೇ ಅನ್ರೂಲ್ಡ್ ರೂಲ್ಡ್ ನೋಟ್ಬುಕ್ ಆ ಥರದಲ್ಲಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಯಾಕಂದರೆ ಯಾವುದೇ ಒಂದು ಸಬ್ಜೆಕ್ಟನ್ನು ನಾವು ಜಸ್ಟ್ ಒಂದು ಬುಕ್ಕಲ್ಲಿ ಮುಗಿಸೋಕಾಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ಕಾನ್ಸೆಪ್ಟ್ ನಾವು ಓದುವಾಗ್ಲೂ ಅಂದರೆ ಹಿಂದೆ ಓದಿದ್ದೇ ಕಾನ್ಸೆಪ್ಟನ್ನ ಮತ್ತೆ ನಾವು ನೆಕ್ಸ್ಟ್ ಓದುವಾಗ ಏನಾಗುತ್ತೆ ಎಕ್ಸ್ಟ್ರಾ ಇನ್ನೊಂದೇನೋ ಕಲ್ತಿರ್ತೀವಿ ಓದಿರೋದ್ರಲ್ಲೇ ಮತ್ತಿನ್ನೊಂದಿನ ಅಂತ ಅಂಥೇಳಿ ನಮ್ಮ ಒಂದು ಮುಂದೆ ಓದಿರುವಂಥ ಕಾನ್ಸೆಪ್ಟ್ಸ್ಗಳು ಮತ್ತು ನಾವು ಪುನಃ ಹಿಂದೆಯಿಂದ ಓದ್ಕೊತಾ ಬಂದ್ವಿ ಅಂತಂದರೆ ಕಾನ್ಸೆಪ್ಟ್ಗಳಲ್ಲಿ ನಮಗೆ ಎಷ್ಟು ಒಂದು ಚೇಂಜಸ್ಗಳನ್ನು ನಾವು ನಮ್ಮಲ್ಲೇ ನಾವು ನೋಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಆಗ ಮಧ್ಯದಲ್ಲಿ ಇನ್ನೊಂದೆರಡು ಕಾನ್ಸೆಪ್ಟ್ಸ್ಗಳನ್ನು ಮಧ್ಯದಲ್ಲಿ ಸೇರಿಸೋದಕ್ಕೆ ಈಸಿ ಆಗುತ್ತೆ ಸೊ ನೋಟ್ಬುಕ್ಕಲ್ಲಿ ಬರೆಯೋಕ್ಕೆ ಹೋಗಕ್ಕೆ ಹೋಗಲೇಬೇಡಿ ಬೆಟರ್ ಯೂಸ್ ಶೀಟ್ಸ್ ಆರ್ ನಾನು ಹೇಳಿದಾಗೆ ಸ್ಪೈರಲ್ ಬೈಂಡಿಂಗ್ ಬುಕ್ ನಿಮ್ಮ ನೀವೇ ಅವ್ರು ಮಾಡ್ಕೋಬಹುದು ಮಾಡ್ಕೊಳ್ಳಿ ನಂತರ ನಾವಿವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು ಈಗ ನಾವು ನೋಡ್ತಾ ಬಂದಿದ್ವಿ ಈಗ ಶ್ವಾಸ ದರ ಶ್ವಾಸಕ್ರಿಯೆ ದರ ಯಾವ ರೀತಿ ಅಂತ ಅಂಥೇಳಿ ವಿಶ್ರಾಂತಿಯಲ್ಲಿರುವಂಥ ಒಬ್ಬ ವಯಸ್ಕ ವ್ಯಕ್ತಿಯು ಒಂದು ನಿಮಿಷಕ್ಕೆ ಏನು ಮಾಡಿರ್ತಾನೆ ಅಂತಂದರೆ ಹದಿನೈದರಿಂದ ಹದಿನೆಂಟು ಬಾರಿ ಉಸಿರನ್ನ ಒಳಗೆಳೆದುಕೊಂಡು ಹೊರಬಿಡುತ್ತಾನೆ ನೀವು ಕೌಂಟ್ ಮಾಡಿ ನೋಡಿ ಹಾಗಂತ ಹೋದ ತಕ್ಷಣ ಬಿದ್ಕೊಂಬಿಟ್ಟು ಹಾಗೆ ಪಟಾಪಟಂತ ಸೌಂಡ್ ಮಾಡೋಕ್ಕೆ ಆ ಥರ ಸಡನ್ ಸಡನ್ನಾಗಿ ಮಾಡೋಕೆ ಹೋಗ್ಬಿಡಿ ಜಸ್ಟ್ ಕೂಲ್ ಕೂಲ್ ಆಗಿರಿ ಹೋಗಿ ಮಲ್ಕೊಳ್ಳಿ ಒಂದು ಟೂ ಸ್ ಮಿನಿಟ್ಸ್ ಹಾಗೇರಿ ಸ್ಟ್ರೈಟಾಗಿ ಮಲ್ಕೊಂಡಿರಿ ಆ ನಂತರ ಮಿನಿಟ್ಸ್ ಆದ ನಂತರ ಡೀಪಾಗಿ ನೀವು ನಾನು ಹೇಳಿದ್ನಲ್ಲ ನಿಮಗೆ ತ್ರೀ ಸೆಕೆಂಡ್ ನೀವು ಉಸಿರನ್ನ ತಗೊಳ್ತಾ ಇದ್ದೀರಾ ಅಂತಂದರೆ ಅದೇ ತ್ರೀ ಸೆಕೆಂಡ್ಸ್ ನೆಕ್ಸ್ಟ್ ತ್ರೀ ಸೆಕೆಂಡಲ್ಲಿ ನೀವು ಉಸಿರನ್ನ ಬಿಡಬೇಕು ತ್ರೀ ಸೆಕೆಂಡ್ ಅಂದರೆ ಉಸಿರ ನೀವು ಶ್ವಾಸಕ್ರಿಯೆಯಲ್ಲಿ ತಗೊಳ್ಳುವಾಗ ಉಚ್ಛ್ವಾಸ ಮತ್ತು ನಿಶ್ವಾಸ ಅದರ ಸೆಕೆಂಡ್ ನೀವೇನು ಟೈಮ್ ತೊಗೊಳ್ತೀರಾ ಅವೆರಡೂ ಈಕ್ವಲ್ ಆಗಿದ್ದಾಗ ಮಾತ್ರ ಏನಾಗುತ್ತೆ ಒಂದು ಪ್ಯೂರಿಟಿ ನಿಮ್ಮ ಒಂದು ಆಕ್ಸಿಜನ್ ನೀವು ಉಸಿರಾಟ ಕ್ರಿಯೆಯಲ್ಲಿ ಏನಾಗಿರುತ್ತೆ ಅದು ಪರ್ಫೆಕ್ಟಾಗಿರುತ್ತೆ ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿರುತ್ತೆ ಪಕ್ಕ ನೀವು ಟ್ರೈ ಮಾಡಿ ನೋಡಿ ಇದು ಕೇವಲ ಒಂದು ದಿನ ಎರಡು ದಿನದಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ನಿಮ್ಮಲ್ಲೇ ನೀವು ಚೇಂಜಸ್ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಾವು ಹೆಲ್ದಿಯಾಗಿರಬೇಕು ಅಂತಂದರೆ ಒಂದು ನೀರು ಒಂದು ಆಕ್ಸಿಜನ್ ನಾವು ತಗೊಳ್ಳೋದು ಇವೆರಡ ನಮ್ಮ ಬಾಡೀಲಿ ಚೆನ್ನಾಗಿತ್ತು ಅಂತಂದರೆ ನಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯ ಏನು ಹೇಳ್ತೀವಲ್ವ ಫಿಸಿಕಲ್ ಹೆಲ್ತ್ ಸಹಿತ ಚೆನ್ನಾಗಿರುತ್ತೆ ಓಕೆ ಡೂ ಇಟ್ ಮರಿಬೇಡಿ ಆಮೇಲೆ ನಾವು ಯಾವುದೇ ರೀತಿಯಾದಂಥ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಇಂಥ ಕೊರೋನಾ ವೈರಸ್ ಬಂದರೂ ಸಹಿತ ನಮಗೆ ನಮ್ಮಲ್ಲಿ ಸ್ಟಮೇನ ಚೆನ್ನಾಗಿರೋ ಕಾರಣ ಬಂದರೂ ಸಹಿತ ಅದನ್ನು ಫೈಟ್ ಮಾಡಿ ಓಡಿಸುವಂಥ ಎಬಿಲಿಟಿ ನಮ್ಮಲ್ಲಿರುತ್ತೆ ಸೊ ಮಿಸ್ ಮಾಡದೆ ಈ ಒಂದು ಪ್ರ್ಯಾಕ್ಟೀಸ್ಗಳನ್ನು ಮಾಡಿ ಕಠಿಣ ವ್ಯಾಯಾಮದ ಸಮಯದಲ್ಲಿ ಉಸಿರಾಟದ ದರ ಪ್ರತಿ ನಿಮಿಷಕ್ಕೆ ಇಪ್ಪತ್ತೈದು ಬಾರಿಯವರೆಗೆ ಹೆಚ್ಚಬಹುದು ನೋಡಿರಿ ಹದಿನೈದರಿಂದ ಹದಿನೆಂಟು ಶ್ವಾಸಕ್ರಿಯೆ ದರ ಯಾವ ಟೈಮಲ್ಲಿ ನಾವು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಅದೇ ನಾವು ಸ್ವಲ್ಪ ಕಠಿಣ ವ್ಯಾಯಾಮ ಮಾಡಿದಾಗ ಓಡ್ಕೊಂಡು ಬಂದಾಗ ಇಪ್ಪತ್ತೈದು ಇದು ಸಾಮಾನ್ಯವಾಗಿ ಹೇಳ್ತಾ ಇರೋದು ಇಟ್ ಮೇ ಬಿ ಹೈ ಆರ್ ಈವನ್ ಕಡಿಮೆ ಇರ್ಬೋದು ಇಟ್ ಡಿಪೆಂಡ್ಸ್ ಅಲ್ವಾ ನಾವು ವ್ಯಾಯಾಮ ಮಾಡುವಾಗ ವೇಗವಾಗಿ ಉಸಿರಾಡುವುದು ಮಾತ್ರವಲ್ಲದೆ ಆಳವಾದ ಉಸಿರನ್ನು ತಗೊಳ್ತೀವಿ ಆಳವಾಗಿ ಆಕ್ಸಿಜನನ್ನು ತಗೊಳ್ತೀವಿ ಆಳವಾಗಿ ಉಸಿರನ್ನು ಹೊರಗಡೆ ಬಿಡ್ತೀವಿ ಇದೇ ಕಾರಣಕ್ಕೆ ನಿಮಗೆ ಹೇಳೋದು ಎಲ್ಲರೂ ವ್ಯಾಯಾಮವನ್ನು ಮಾಡಿ ಅಂತ ಹೇಳಿ ಅರ್ಥ ಆಗ್ತಿದೆಯಾ ಯಾಕೆ ನೀವು ಜಸ್ಟ್ ನಾನು ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ ವ್ಯಾಯಾಮ ಮಾಡಿ ನೋಡಿ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಸ್ವಲ್ಪ ಕಠಿಣವಾಗಿರುವಂಥ ವ್ಯಾಯಾಮ ಅಥವಾ ನೀವು ಜಂಪಿಂಗ್ ಎಕ್ಸಸೈಸ್ ಮಾಡ್ತೀವಲ್ವ ನಾವು ಆ ಥರ ಜಂಪಿಂಗ್ ಎಕ್ಸಸೈಸ್ ಮಾಡಿ ಸ್ವಲ್ಪ ನಿಂತ್ಕೊಳ್ಳಿ ನಿಮಗಾಗಲ್ಲ ಆಗಲ್ಲ ಆ್ಯಕ್ಚುಲಿ ಒನ್ ಟೂ ಒಂದು ಟ್ವೆಂಟಿ ಆರ್ ಥರ್ಟಿ ಸೆಕೆಂಡ್ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಥರ್ಟಿ ಸೆಕೆಂಡ್ ಮಾಡಿಬಿಟ್ರೆ ಗ್ರೇಟ್ ಅನ್ಸ್ಬಿಡುತ್ತೆ ಮಾಡಿ ಆಗೇನಾಗುತ್ತೆ ತಲೆ ಮೇಲೆಲ್ಲ ಹಾರ್ಕೊಂಡು ಕೂತಾಗ ಅನಿಸ್ತಿರುತ್ತೆ ಆಕ್ಸಿಜನ್ ಜಾಸ್ತಿ ತೊಗೊಳ್ತೀವಿ ಬಿಡ್ತಿರ್ತೀವಿ ಉಸಿರನ್ನ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಆ ಕಾರಣದಿಂದನೇ ಎಲ್ಲರೂ ಹೇಳೋದು ವ್ಯಾಯಾಮ ಮಾಡಿ ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿ ಇದು ಯಾವುದೂ ಸಾಧ್ಯ ಆಗ್ತಿಲ್ಲ ಅಂದರೆ ಜಸ್ಟ್ ಡೂ ಪ್ರಾಣಾಯಾಮ ಪ್ರಾಣಾಯಾಮ ಇಟ್ಸ್ ವೆರಿ 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 ಹೆಲ್ಪ್ಫುಲ್ ನೀವು ತೂಕಡಿಸುತ್ತಿರುವಾಗ ನಿಮ್ಮ ಶ್ವಾಸಕ್ರಿಯೆ ದಡ ಕಡಿಮೆ ಆಗ್ತಿದೆಯಾ ನಿಮ್ಮ ದೇಹ ಸಾಕಷ್ಟು ಆಕ್ಸಿಜನ್ ಪಡೆದುಕೊಳ್ಳುತ್ತಿದೆಯೇ ಚೆಕ್ ಮಾಡಿ ಈ ಕ್ವಶನ್ ನಾನು ನಿಮಗೆ ಬಿಡ್ತೀನಿ ತೂಕಡಿಸ್ತಿರ್ತೀರಾ ಈಗ ಓದ್ತಾ ಇರುವಾಗ ಈವನ್ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಆ್ಯಕ್ಚುಲಿ ಓದಬೇಕು ಅನ್ನೋದು ತುಂಬ ಸಿ ಆಸೆ ಕೂತಿರ್ತೀರ ಆ ಟೈಮಲ್ಲಿ ಯಾವಾಗಲೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಸ್ವಲ್ಪ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿರುತ್ತೆ ಆದರೆ ನೀವು ಸ್ವಲ್ಪ ಕೂತ್ಕೊಂಡಿಲ್ಲ ನಾನು ಓದಲೇಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡು ಕೂತಿರ್ತೀರ ಅಥವಾ ಮಾರ್ನಿಂಗ್ ಟೈಮಲ್ಲಿ ಓದಲೇಬೇಕು ಅಂತ ಎದ್ದಿರ್ತೀರ ಆ ಟೈಮಲ್ಲಿ ನೀವು ಮಾಡಿ ಯಾವಾಗ ತೂಕಡಿಕೆ ಬರ್ತಾ ಇರುತ್ತಲ್ಲ ಆರ್ ನೀವು ಬೇರೆಯವ್ರನ್ನ ನೀವು ಗಮನಿಸೋ ಸಹಿತ ನೀವು ಹೇಳಬಹುದು ಡ ಡೂ ಇಟ್ ನಾವು ನಿದ್ದೆಯ ಮಂಪರಿನಲ್ಲಿದ್ದಾಗ ಅಥವಾ ತೂಕಡ್ಸ್ತಿದ್ದಾಗ ಏಕೆ ಆಕಳಿಸ್ತೀವಿ ಎಂಬುದನ್ನು ತಿಳಿಯಲು ಪಹಲಿ ಬಯಸ್ತಾಳೆ ನಾವು ಆಕಳಿಸೋದು ಇದು ಈ ಕ್ವಶನ್ ನಿಮಗೆ ಇರುತ್ತೆ ಬಟ್ ಆನ್ಸರ್ ನಾನು ಇಂಡೈರೆಕ್ಟ್ಲಿ ಇವಾಗ ಕೊಡ್ತೀನಿ ನೋಡಿ ನೀವು ಆಕಳಿಸೋದು ಯಾಕೆ ಫಸ್ಟ್ ಆಫ್ ಆಲ್ ತುಂಬ ಜನ ಇರ್ತಾರೆ ಆಕಳಿಸ್ತಾ ಇದೆ ಅಂದರೆ ನಿದ್ದೆ ಬರ್ತಿದೆ ಅಂಥೇಳಿ ಫಸ್ಟ್ ಆಫ್ ಆಲ್ ಇಟ್ ಈಸ್ ರಾಂಗ್ ಆಕ್ಲಿಸೋದು ಯಾಕೆ ಅಂತಂದರೆ ವಿ ನೀಡ್ ಮೋರ್ ಆಕ್ಸಿಜನ್ ನಮ್ಮ ಬಾಡಿಗೆ ಆ ಟೈಮಲ್ಲಿ ಆಕ್ಸಿಜನ್ ಬೇಕಾಗಿದೆ ಆ ಕಾರಣದಿಂದಾಗಿ ನಾವು ಆಕ್ಸಿಜನ್ನ ತೊಗೊಳ್ತೀವಿ ಹಾಗೆ ನಮ್ಮ ಬಾಡೀಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇರುತ್ತೆ ಆ ಕಾರಣದಿಂದಾಗಿ ಅದು ಹೊರಗೆ ಹೋಗಬೇಕು ಅದಕ್ಕೋಸ್ಕರ ಆಕಳಿಸ್ತೀವಿ ಅದು ಬಿಟ್ಟರೆ ನಿದ್ದೆ ಬರುತ್ತೆ ಅವರು ನಿದ್ದೆ ಹೋಗುತ್ತೆ ಅದೇನೂ ಅಲ್ಲ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇವೆರಡ ರೀಸನ್ ಅಷ್ಟೇ ಇರೋದು ಅರ್ಥ ಆಗ್ತಿದೆಯಾ ಮೇ ಬಿ ಈ ಕ್ವಶನಿಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ ಸಾಮಾನ್ಯವಾಗಿ ಒಂದು ದಿನದಲ್ಲಿ ವ್ಯಕ್ತಿಯೊಬ್ಬನ ನಡೆಸುವ ವಿವಿಧ ಚಟುವಟಿಕೆಗಳನ್ನು ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಮನೆ ಕೆಲಸ ಮಾಡುವಂಥದ್ದು ಮಲ್ಕೊಳ್ಳೋದು ಓಡಾಡುವಂಥದ್ದು ರನ್ನಿಂಗ್ ಆಗಿರ್ಬೋದು ಓದ್ಕೊಳ್ಳೋದು ವಿವಿಧ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ನಾವು ಇನ್ವಾಲ್ವ್ ಆಗೋದಾಗಿರ್ಬೋದು ಇದೆಲ್ಲ ನೋಡಿದ್ವಿ ಅಲ್ವಾ ಈ ಚಿತ್ರದಲ್ಲಿ ಯಾವ ಚಟುವಟಿಕೆಯಲ್ಲಿ ಶ್ವಾಸಕ್ರಿಯೆಯ ದರ ಅತಿ ನಿಧಾನವಾಗಿರುತ್ತದೆ ಮತ್ತು ಯಾವುದರಲ್ಲಿ ಅತಿ ವೇಗವಾಗಿರುತ್ತದೆ ಎಂದರೆ ನೀವು ಈಗ ಹೇಳಬಹುದಾ ನಿಮ್ಮ ಅನುಭವದ ಪ್ರಕಾರ ಶ್ವಾಸಕ್ರಿಯೆಯ ದರ ಏರಿಕೆಯ ಕ್ರಮದಲ್ಲಿ ಚಿತ್ರಗಳಿಗೆ ಅಂಕೆಯನ್ನು ನೀಡಿ ನೀವು ಇವಾಗ ಅಂಕೆಯನ್ನು ಯಾವ ರೀತಿ ಹಾಕೊಡ್ಬೋದು ಜಸ್ಟ್ ಥಿಂಕ್ ನಮಗೆ ಅತಿ ಕಡಿಮೆಯಂತಹ ಕಡಿಮೆಯ ಶ್ವಾಸಕ್ರಿಯೆ ನಾವಿಲ್ಲಿ ನೋಡ್ಬೋದು ನಿದ್ದೆಯಲ್ಲಿದ್ದಾಗ ಅಂದರೆ ನಾವು ಅಲ್ಲಿ ವಿಶ್ರಾಂತ ಸ್ಥಿತಿಯಲ್ಲಿರ್ತೀವಿ ಸೋನ್ ವಿ ನೀಡ್ ಲೆಸ್ ಆಕ್ಸಿಜನ್ ಆರ್ ಬ್ರೀತಿಂಗ್ ರೇಟ್ ಕಡಿಮೆ ಇರುತ್ತೆ ಇನ್ನು ಉಳಿದಾಗೆ ಹಾಗಿದ್ರೆ ಹೆಚ್ಚು ಹೆಚ್ಚು ವರ್ಕೌಟ್ ಮಾಡ್ತಿರೋದಿಲ್ಲ ಇದ್ರ ನಂತರ ನಾವು ನೋಡೋದು ರೀಡಿಂಗಲ್ಲಿ ನೋಡ್ಬೋದು ನೆಕ್ಸ್ಟ್ ವಾಕಿಂಗಲ್ಲಿ ಸ್ವಲ್ಪ ಕ್ರಮ ಪ್ರಮಾಣ ಕಮ್ಮಿ ಇರುತ್ತೆ ತುಂಬ ಹೊತ್ತು ವಾಕ್ ಮಾಡಿದ್ವಿ ಅವ್ರು ಬ್ರಿಸ್ಕ್ ವಾಕ್ ಅಂತ ಏನು ಹೇಳ್ತೀವಲ್ಲ ಫಾಸ್ಟ್ ವಾಕ್ ನೋಡ್ತೀವಲ್ಲ ಅಲ್ಲಿ ಜಾಸ್ತಿ ಇರುತ್ತೆ ಬಟ್ ದೊಡ್ಡ ದೊಡ್ಡದಂಥ ವಸ್ತುಗಳನ್ನು ಎತ್ತಿಡುವಾಗ ಓಡ್ಕೊಂಡು ಬರುವಾಗ ಅವಾಗೇನಾಗಿರುತ್ತೆ ನಮಗೆ ಹೆಚ್ಚು ಕ್ರಿಯೆನ ನಾವು ಅಲ್ಲಿ ನೋಡೋದಕ್ಕೆ ಸಾಧ್ಯ ಇರುತ್ತೆ ಉಚ್ಛ್ವಾಸ ನಿಶ್ವಾಸ ತುಂಬ ಜಾಸ್ತಿ ಇರುತ್ತೆ ನಾವು ಹೇಗೆ ಶ್ವಾಸಕ್ರಿಯೆ ನಡೆಸ್ತೇವೆ ಹಾಗಿದ್ರೆ ಶ್ವಾಸಕ್ರಿಯೆಯ ಕಾರ್ಯವಿಧಾನದ ಬಗ್ಗೆ ನಾವಿವಾಗ ತಿಳಿದುಕೊಳ್ಳೋಣ ಇಲ್ಲಿ ಆಗೋದಾದರೂ ಏನು ಶ್ವಾಸಕ್ರಿಯೆ ನಾನು ಹೇಳದೆ ಎಷ್ಟೋ ಜನಕ್ಕೆ ಉಸಿರಾಡೋದೆ ಚೆನ್ನಾಗಿ ಬರಲ್ಲ ಅಂಥೇಳಿ ಆ್ಯಕ್ಚುಲಿ ಅಲ್ಲಿ ಆಗ್ತಾ ಇರೋದೇನು ಅವ್ರು ಮಾಡ್ತಿರುವಂತಹ ಮಿಸ್ಟೇಕ್ ಏನು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ನಾವು ಸಾಮಾನ್ಯವಾಗಿ ನಾಸಿಕ ರ ನಂಧ್ರ ರಂಧ್ರಗಳ ಮೂಲಕ ಗಾಳಿಯನ್ನು ಒಳಗೆಳ್ಕೊಳ್ತೀವಿ ತುಂಬ ಜನ ಏನು ಮಾಡ್ತಾರೆ ಬಾಯಿಯ ಮೂಲಕ ಉಸಿರಾಡ್ತಾರೆ ದಟ್ ಈಸ್ ರಾಂಗ್ ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಮೂಗಿನ ಒಳ್ಳೆ ಏನಿದೆಯಲ್ಲ ಇದರಲ್ಲೇ ನೀವು ನೀವು ಉಸಿರಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಅಲ್ಲ ಇದೊಂದೇ ಅಲ್ಲ ನಾನು ಹೇಳ್ತಾ ಇರೋದು ಇನ್ನು ಮುಂದಿದೆ ಒಂದೊಂದೇ ಪಾಯಿಂಟ್ಸ್ನ ನಾನು ಇನ್ಕ್ಲೂಡ್ ಮಾಡ್ಕೊಳ್ತಾ ಬರ್ತೀನಿ ನೋಡ್ತಾ ಹೋಗಿ ನಾವು ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಅದು ನಾಸಿಕ ರಂಧ್ರಗಳ ಮೂಲಕ ನಾಸಿಕ ಕುಹರಕ್ಕೆ ಕೆ ಅದು ಸಾಗಿಸಲ್ಪಡುತ್ತದೆ ಮೂಗಿನ ಏನು ನಾಸಿಕ ರಂಧ್ರ ಇದೆಯಲ್ಲ ನಾಸಿಕ ರಂಧ್ರ ರಂಧ್ರಗಳ ಮೂಲಕ ಏನಾಗುತ್ತೆ ಗಾಳಿ ಹೋದಾಗ ಅದು ನೆಕ್ಸ್ಟ್ ಅದು ಎಲ್ಲಿ ರೀಚ್ ಆಗುತ್ತೆ ನಾಸಿಕ ಕುಹರಕ್ಕೆ ರೀಚ್ ಆಗುತ್ತೆ ನಾಸಿಕ ಕುಹರದಿಂದ ಎಲ್ಲಿಗೋಗುತ್ತದೋ ಶ್ವಾಸನಾಳದ ಮೂಲಕ ಏನಾಗುತ್ತೆ ಶ್ವಾಸಕೋಶಕ್ಕೆ ರೀಚ್ ಆಗುತ್ತೆ ಹಾಗಿದ್ರೆ ಫಸ್ಟ್ ಇರೋದು ನಾಸಿಕ ರಂಧ್ರ ಆ ನಂತರ ಬರೋದು ನಾಸಿಕ ಕುಹರ ಇದರಿಂದ ಹೋಗುತ್ತೆ ಇದರಿಂದ ಹೋಗುತ್ತೆ ಶ್ವಾಸನಾಳಕ್ಕೆ ಬರುತ್ತೆ ಶ್ವಾಸನಾಳದ ಮೂಲಕ ಏನಾಗುತ್ತೆ ಶ್ವಾಸಕೋಶಕ್ಕೆ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಈ ಸ್ಟೆಪ್ಪನ್ನು ಮರಿಬೇಡಿ ಹಾಗಿದ್ರೆ ಶ್ವಾಸಕೋಶದಲ್ಲಿ ಆಗೋದಾದರೂ ಏನು ಅಲ್ಲಿ ಏನಿರುತ್ತೆ ನಾವು ಉಸಿರಾಟ ಈಗ ಏನಾಗುತ್ತೆ ನಿಶ್ವಾಸದಲ್ಲಿ ಏನಾಗುತ್ತೆ ಯಾಕೆ ನಮ್ಮ ಬಾಡೀಲಿ ಈಗ ಈಗೇನು ನಮ್ಮ ಶ್ವಾಸಕೋಶದಲ್ಲಿ ನಾವು ಬದಲಾವಣೆ ನೋಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಲ್ಲಿ ಆಗೋದೇನು ನೋಡ್ತಾ ಬರೋಣ ಶ್ವಾಸಕೋಶಗಳ ಎದೆಯ ಕುಹರ ಚೆಸ್ಟ್ ಕ್ಯಾವಿಟಿಯಲ್ಲಿ ಇರುತ್ತೆ ನೀವು ನೋಡ್ಬೋದು ನಿಮಗೆ ಅನುಭವ ಆಗಿರುತ್ತೆ ಇದು ಗೊತ್ತಿರುವಂಥದ್ದೇ ಈ ಕುಹರವು ಬದಿಗಳ ಈ ಕುಹರ ಬದಿಗಳಲ್ಲಿ ಏನಾಗಿರುತ್ತೆ ಪಕ್ಕೆಲುಬುಗಳಿಂದ ಆವರಿಸಲ್ಪಡುತ್ತದೆ ಬಿಕಾಸ್ ಈ ಶ್ವಾಸಕೋಶನ ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ ಮೂಳೆಗಳಿಂದ ಆಗಿರುತ್ತೆ ಈ ಪಕ್ಕೆಲುಬು ಪಕ್ಕೆಲುಬು ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಮೂಳೆಗಳು ಎಷ್ಟಿದೆ ಎಷ್ಟು ನಂಬರ್ ಆಫ್ ಪೇರ್ ಇರುತ್ತೆ ಅವು ಅವುಕ್ಕಿರುವಂತಹ ನೇಮ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಸ್ಟರ್ನಮ್ ಯ ರೀತಿಯಾಗಿರುತ್ತೆ ಇದ್ರ ಬಗ್ಗೆ ಎಲ್ಲ ನಿಮಗೆ ವಿಡಿಯೋ ಮಿಸ್ ಮಾಡದೆ ನೋಡಿ ನಾನು ಅದಕ್ಕೆ ಹೇಳಿದ್ದು ಯಾವುದೇ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ನ ನಾವು ತಿಳಿಸ್ಕೊಡೋಕ್ಕಾಗೋದಿಲ್ಲ ಯಾವುದೇ ಒಂದು ನೀವು ಸೈನ್ಸ್ ಅವರು ಒಂದು ಯಾವುದೋ ಒಂದು ಮ್ಯಾಥಮೆಟಿಕ್ಸ್ ನೀವು ಓದ್ತಿದ್ದೀರಾ ಅಂತಂದರೆ ಯಾವ ನೀವು ಚಾನಲ್ ವಿಡಿಯೋ ನೋಡ್ತಾ ಇದ್ದೀರ ಕಂಪ್ಲೀಟಾಗಿ ನೋಡಿ ಅವ್ರದಕ್ಕೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿ ಕರೆಂಟ್ ಅಫೇರ್ಸ್ ಓದ್ತಿರ್ತೀರ ಕರೆಂಟ್ ಅಫೇರ್ಸ್ನ ಎಲ್ಲರದ್ದು ಏನೇನಿರುತ್ತೆ ಎಲ್ಲದನ್ನು ಓದಿ ಎಲ್ಲ ಪಾಯಿಂಟ್ಸ್ ಹಾಕ್ಕೊಳ್ಳೋದಲ್ಲ ಅವ್ ನೀವು ಯಾವುದೇನಂತ ಅಂತ ನೆನ್ಪಿಟ್ಕೊಳ್ತೀರಾ ಯು ಆರ್ ಬಿಝಿ ವಿತ್ ಸರ್ಚಿಂಗ್ ಆಫ್ ನ್ಯೂ ಚಾನಲ್ಸ್ ಅವ್ರ ನ್ಯೂ ನ್ಯೂ ಆ್ಯಂಡ್ ಬೆಸ್ಟ್ ಚಾನಲ್ನ ಹುಡ್ಕೊಳ್ಳೋದ್ರಲ್ಲೇ ಬಿಸಿ ಬಿಡ್ತೀರಾ ಅದ್ರ ಬದಲು ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದಾರೆ ಅದು ಕಂಪ್ಲೀಟಾಗಿ ಆ ಒಂದು ಚಾನಲ್ ಮೇಲೆ ಡಿಪೆಂಡ್ ಆಗಿ ಅವರು ಒಂದಲ್ಲ ಒಂದು ದಿನ ನಿಮಗೆ ಕಾನ್ಸೆಪ್ಟ್ ಒಂದಲ್ಲ ಒಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳೇ ಹೇಳಿರ್ತಾರೆ ಇಟ್ ಇನ್ಕ್ಲೂಡ್ಸ್ ಮೀ ನಾನು ನನ್ನ ಬಗ್ಗೆನೂ ಸಹಿತ ಇದರಲ್ಲಿ ಹೇಳ್ಕೊಳ್ತಾನೆ ಇರೋದು ಯಾವುದೋ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಸಿಗುತ್ತೆ ಅನ್ನೋದನ್ನ ಹೋಪ್ ಇಟ್ಕೋಬೇಡಿ ಬಟ್ ಕೊಡುವಂತಹ ಆ ಪ್ಲೇ ಲಿಸ್ಟ್ ಇದೆಲ್ಲ ಅದನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯೂಸ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡ್ತಾ ಬರೋಣ ಎದೆಯ ಕುಹರದ ತಳದಲ್ಲಿ ಒಪ್ಪೆ ಡಯಾಫ್ರಮ್ ಇರುತ್ತದೆ ದೊಡ್ಡದಾದಂಥ ಸ್ನಾಯುವಿನ ಹಾಳೆಯಿಂದ ಆಗಿರೋಂಥದ್ದು ಇದು ಶ್ವಾಸಕ್ರಿಯೆಯು ಒಪೆ ಮತ್ತು ಪಕ್ಕೆಲುಬಗಳ ಚಲನೆಯನ್ನು ಒಳಗಡೆ ಇರುತ್ತದೆ ಶ್ವಾಸಕ್ರಿಯೆಯಲ್ಲಿ ನಾವು ನೋಡಿದಾಗ ನೀವು ನೋಡ್ತೀರಾ ಉಸಿರನ್ನ ಒಳಗೆ ಇಳ್ಕೊಳ್ಳಿ ಉಸಿರನ್ನ ಹೊರಗೆ ಬಿಡಿ ಉಸಿರನ್ನ ಹೇಳ್ಕೊಳ್ಳಿ ಉಸಿರನ್ನು ಹೊರಬಿಡಿ ಇಷ್ಟು ಥರ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬಿಡಿ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಫಾಸ್ಟಾಗಿ ಹೇಳಿದ್ದಷ್ಟೇ ಬಟ್ ನೀವು ಟ್ರೈ ಮಾಡಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ ಬಿಡಿ ಉಸಿರನ್ನ ಎಳೆಗೆ ಒಳಗೆ ಇಳ್ಕೊಳ್ಳಿ ಹೊರಗೆ ಬಿಡಿ ಈ ರೀತಿಯಾಗಿ ಮಾಡುವಾಗ ನಿಮಗೆ ಈ ಚೆಸ್ಟ್ ಕ್ಯಾವಿಟಿಯಲ್ಲಿ ಮೂವ್ ಆಗೋದನ್ನು ನೀವು ನೋಡ್ತೀರಾ ಇಲ್ಲಿ ಆಗೋದಾದ್ರೂ ಏನು ಇಲ್ಲಿ ಚಲನೆ ಆಗ್ತಿರೋದು ಯಾವುದ್ರ ಮಧ್ಯ ಇಲ್ಲಿ ಚಲನೆ ಆಗ್ತಾ ಇರೋದು ಈ ಒಪೆ ಮತ್ತು ಪಕ್ಕೆಲುಬುಗಳ ಚಲನೆ ಆಗ್ತಾ ಇರೋದು ಅರ್ಥ ಆಗ್ತಿದೆಯಾ ಯಾವ ರೀತಿಯಾಗಿ ಮೂಮೆಂಟ್ ಆಗುತ್ತೆ ಅದನ್ನು ನಾವು ಇವಾಗ ನೋಡ್ತಾ ಬರೋಣ ಇಲ್ಲಿ ನಿಮಗೆ ಮೇನ್ ಕಾನ್ಸೆಪ್ಟ್ ಇರೋದು ಯಾವುದು ಅಂತಂದರೆ ನಾಸಿಕ ಕುಹರ ಅಂತಂದರೆ ಏನು ಅದು ಶ್ವಾಸ ಕೋಶ ಏನು ಈ ಶ್ವಾಸಕೋಶನ ನಾವು ಎಲ್ಲಿ ನೋಡಬಹುದು ಆನಂತರ ಡಯಾಫ್ರಮ್ ಎಲ್ಲಿರುತ್ತೆ ಇಟ್ ಮೀನ್ಸ್ ಒಪ್ಪೆಯಲ್ಲಿರುತ್ತೆ ಪಕ್ಕೆಲುಬು ಎಲ್ಲಿರುತ್ತೆ ಪಕ್ಕೆಲುಬು ಚೆಸ್ಟ್ ಕ್ಯಾವಿಟಿ ಇದನ್ನೆಲ್ಲ ಏನು ಮಾಡ್ತಿದೆ ಪ್ರೊಟೆಕ್ಟ್ ಮಾಡ್ತಿದೆ ಶ್ವಾಸಕೋಶವನ್ನು ಪ್ರೊಟೆಕ್ಟ್ ಮಾಡ್ತಿರೋದು ಒಪ್ಪೆಯಲ್ಲಿರುತ್ತೆ ಅದರ ಕೆಳಗಡೆ ಇರೋದು ಇದು ಸ್ನಾಯುವಿನಿಂದ ಮಾಡಿರುವಂಥ ದೊಡ್ಡದಾದಂಥ ಸ್ನಾಯು ಇರುತ್ತಿದ್ದು ಇದು ಹಾಳೆಯ ರೀತಿಯಲ್ಲಿರುತ್ತೆ ಇಷ್ಟು ಈ ಪ್ಯಾರದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ನೋಟ್ ಮಾಡಿಟ್ಕೊಳ್ಳಿ ನಂತರ ಉಚ್ಛ್ವಾಸದ ಸಮಯದಲ್ಲಿ ಏನು ಮಾಡ್ತೀವಿ ಉಸಿರನ್ನ ಒಳಗೆ ಎಳ್ಕೊಳ್ಳೋದು ಅಂದರೆ ಗಾಳಿನ ಒಳಗೆ ಹಾಕೊಳ್ತೀವಿ ಪಕ್ಕೆಲುಬುಗಳೇನಾಗ್ತದೆ ಮೇಲೆ ಹೋಗುತ್ತೆ ಜಸ್ಟ್ ಫೀಲ್ ಇಟ್ ಲರ್ನ್ ಲರ್ನ್ ನೀವು ಕಲಿಯೋದಕ್ಕಿಂತ ಮುಂಚೆ ಅದನ್ನು ನೀವು ಫೀಲ್ ಮಾಡಿ ಅವ್ರ ಅನ್ನು ಮಾಡಿ ಕಲ್ತ್ಕೊಳ್ಳಿ ಉಸಿರನ್ನ ಒಳಗೆ ತಗೊಂಡಾಗ ಸಮಥಿಂಗ್ ಮೂವ್ ಅಪ್ ಮೇಲೇನೋ ಹೋಗ್ತಾ ಇದೆ ದಟ್ ಈಸ್ ಕಾಲ್ಡ್ ಅದೇ ರಿಪ್ ಗೇಜ್ ಪಕ್ಕೆಲುಬುನೇ ಏನಾಗ್ತಿದೆ ಮೇಲೆ ಹೋಗ್ತಾ ಇರೋದು ಹೊರಕ್ಕೆ ಇವಾಗ ಮತ್ತು ಒಪ್ಪೆಯನ್ನು ಕೆಳಕ್ಕೆ ಚಲಿಸುತ್ತದೆ ಈ ಪಕ್ಕೆಲುಬು ಏನಾಗ್ತಿದೆ ಹೊರಕ್ಕೆ ಅಂತಂದರೆ ಇಟ್ ಮೀನ್ಸ್ ಅದು ಅದರ ಒಂದು ಸೈಜಲ್ಲಿ ಅಗ್ಲ ಆಗ್ತಾ ಇದೆ ಜೊತೆಗೆ ಮೇಲೆ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋದು ಪಕ್ಕೆಲುಬುಗಳು ಏನಾಗ್ತದೆ ಮೇಲೆ ಮತ್ತು ಹೊರಕ್ಕೆ ಮೂವ್ ಆಗುತ್ತೆ ಒಪ್ಪೆ ಏನಿರುತ್ತಲ್ಲ ಕೆಳಗಡೆ ಡಯಾಫ್ರಮ್ ಅದು ಕೆಳಕ್ಕೆ ಹೋಗುತ್ತೆ ಆ ಫೋರ್ಸ್ ಕೊಡುತ್ತಲ್ಲ ರಿಪ್ ಕೇಜಿಂದ ಬಂದಿದ್ದು ಅದು ಕೆಳಗಡೆ ಡಯಾಫ್ರಮ್ನ ತಳ್ಳುತ್ತೆ ಇದು ಡಯಾಫ್ರಮ್ ಏನಾಗುತ್ತೆ ಸಾರಿ ಪಕ್ಕೆಲುಬು ಏನಾಗುತ್ತೆ ಇದು ಅಗ್ಲ ಆಗ್ತಾ ಇರುತ್ತೆ ಯಾಕಂದರೆ ಗಾಳಿ ಒಳಗೆ ಹೋಗಬೇಕಲ್ಲ ಗಾಳಿ ಒಳಗೆ ಹೋಗಬೇಕು ಅಂತಂದರೆ ಇಟ್ ಮಸ್ಟ್ ಮೂವ್ ದಿಸ್ ರಿಪ್ ಕೇಜ್ ಅದು ಮೂವ್ ಹೋಗಲೇಬೇಕು ಯಾಕಂದರೆ ಅಲ್ಲಿ ಶ್ವಾಸಕೋಶದೊಳಗಡೆ ಗಾಳಿ ಎಂಟರ್ ಆಗಿರುತ್ತೆ ಅದಕ್ಕೋಸ್ಕರ ನಾನೇನು ಹೇಳಿದೆ ನಿಮಗಾಗಲೇ ತುಂಬ ಜನಕ್ಕೆ ಉಸಿರಾಡೋದೇ ಬರಲ್ಲ ಅಂಥೇಳಿ ಇಲ್ಲಿ ಆ್ಯಕ್ಚುಲಿ ಕೆಲವರು ಉಸಿರಾಡೋಕ್ಕೆ ಬರೋಲ್ಲ ಅಂತ ಹೇಳಿದ್ಮೇಲೆ ನೀವು ಟ್ರೈ ಮಾಡಬೇಕಾದ್ರೆ ನಿಮ್ಮಲ್ಲೂ ಸಹಿತ ತುಂಬ ಜನ ಇರ್ತೀರ ನನಗೂ ಸಹಿತ ನಾನು ಸ್ಕೂಲಲ್ಲಿ ಓದುವಾಗ ನನಗೆ ಇದು ಕಾನ್ಸೆಪ್ಟ್ ನೆನಪಿದೆ ನಮ್ಮ ಟೀಚರ್ ಹೇಳಿದ್ದು ನನಗೆ ಅದಕ್ಕೆ ಈ ಒಂದು ಪಾಯಿಂಟನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಎಷ್ಟು ಜನಕ್ಕೆ ಉಸಿರಾಡೋಕ್ಕೆ ಬರೋದಿಲ್ಲ ಅಂತ ಯಾಕೆ ಅವ್ರು ಆ ಥರ ಹೇಳಿದ್ದು ಅಂತಂದರೆ ಈಗ ನಾನು ಹೇಳಿದೆ ಉಚ್ವಾಸದಲ್ಲಿ ಏನಾಗ್ತದೆ ಡಯಾಫ್ರಮ್ ಆ್ಯಂಡ್ ರಿಪ್ಕೇಜ್ ಮೂಮೆಂಟನ್ನು ನಾವು ನೋಡ್ಬೋದು ಪಕ್ಕೇಲುಬು ಏನಾಗ್ತದೆ ಮೇಲ್ ಹೋಗುತ್ತೆ ಹಾಗೆ ಅದು ಹೊರಕ್ಕೆ ಅಂದರೆ ಇಟ್ ಮೀನ್ಸ್ ಅಗ್ಲ ಅದು ಒಪ್ಪೆ ಏನಾಗ್ತದೆ ಅದು ಕೆಳಗೆ ಹೋಗುತ್ತೆ ಬಟ್ ಎಷ್ಟೋ ಜನ ಉಸಿರಾಡುವಾಗ ಉಚ್ವಾಸದ ಜಸ್ಟ್ ನಾನು ಉಚ್ಛಾಸದ ಹೇಳೋದಾದರೆ ಹೊಟ್ಟೆನ ಮುಂದೆ ಮಾಡ್ತಾರೆ ಹೊಟ್ಟೆನ ಒಳಗೆ ಒಳಗೆ ನಾವು ಗಾಳಿ ತೊಗೊಳ್ತಿದ್ವಿ ಅಂತಂದರೆ ಹೊಟ್ಟೆನ ಉಬ್ಬ ಮಾಡೋದು ಉಸಿರೇನ ಹೊರಗೆ ಹಾಕ್ತಿದೀವಿ ಅಂತಂದರೆ ಹೊಟ್ಟೆನ ಒಳಗೆ ಹೇಳ್ಕೊಳ್ಳೋದು ನಾನು ಹೇಳೋದು ಅರ್ಥ ಆಗ್ತಿದೆಯಾ ಸೊ ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್ ಅಂದರೆ ಅವರು ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿರೋದರಿಂದ ಆ ಥರ ಆಗ್ತಿರೋದು ಇಟ್ ಮೀನ್ಸ್ ದೇ ಆರ್ ಬ್ರೀತಿಂಗ್ ಥ್ರೂ ಮೌತ್ ಅಂತ ಇದಕ್ಕೆ ಒಂದು ರೀಸನ್ನು ಬಾಯಿಯ ಮೂಲಕ ಅವರು ಉಸಿರಾಡ್ತಿದ್ದಾರೆ ಅನ್ನೋದು ತಿಳಿಸುತ್ತೆ ಇನ್ನೊಂದೇನು ಅಂತಂದರೆ ಅವರ ಪ್ರಾಕ್ಟೀಸ್ ಸರಿಯಿಲ್ಲ ಅನ್ನೋದನ್ನು ತಿಳಿಸ್ ತಿಳಿಸುತ್ತೆ ಅದ್ರ ಬಗ್ಗೆ ಅವರಿಗೆ ಅರಿವಿಲ್ಲ ಅನ್ನೋದನ್ನು ತಿಳಿಸುತ್ತೆ ಅರ್ಥ ಆಗ್ತಿದೆಯಾ ಸೊ ಇದೆಲ್ಲ ಜನರಲ್ ಆಗಿ ತಿಳ್ಕೊಳ್ಬೇಕಾಗಿರೋವಂಥದ್ದು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನೆನ್ಪಿಡ್ಕೊಳ್ಬಹುದು ಈ ಚಲನೆಯು ನಮ್ಮ ಎದೆಯ ಕುಹರದಲ್ಲಿ ಅವಕಾಶವನ್ನು ಹೆಚ್ಚಿಸುತ್ತದೆ ಇಟ್ ಮೀನ್ಸ್ ಅಲ್ಲಿ ದಾರಿ ಮಾಡಿಕೊಡುತ್ತೆ ಗಾಳಿಯನ್ನು ಬರೋ ರೀತಿಯಲ್ಲಿ ಗಾಳಿ ಮಾಡಿ ದಾರಿ ಮಾಡಿಕೊಡುತ್ತೆ ದಾರಿ ಮಾಡಿಕೊಡೋದ್ರಿಂದಲೇ ಏನು ದಾರಿ ಮಾಡ್ಕೊಡುತ್ತಿರೋದಿಲ್ಲಿ ಪಕ್ಕಿಲುಬು ಮೇಲೆ ಮತ್ತು ಆಗ್ತಾ ಇದೆ ಒಪೆ ಕೆಳಗೆ ಹೋಗ್ತಿದೆ ಇದೇ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ ಗಾಳಿ ಏನಾಗ್ತದೆ ಇವಾಗ ಚ ಒಳ್ಳೆ ಸಕ್ಕತ್ತಾಗಿ ನುಗ್ಗಿಬಿಡುತ್ತೆ ಒಳಗೆ ನುಗ್ಗಿಬಿಡುತ್ತೆ ಶ್ವಾಸಕೋಶಗಳು ಗಾಳಿಯಿಂದ ತುಂಬಿಕೊಳ್ಳುತ್ತದೆ ಈಗ ಫುಲ್ ಶ್ವಾಸಕೋಶದ ಒಳಗಡೆ ಏನಾಗಿದೆ ಗಾಳಿ ತುಂಬಿಕೊಂಡಿದೆ ಈಗ ಹಾಗಿದ್ರೆ ವೇಸ್ಟ್ ಗಾಳಿ ಏನಿರುತ್ತಲ್ಲ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಗಾಳಿ ಅದೇನಾಗುತ್ತೆ ಈಗ ನಿಶ್ವಾಸದಲ್ಲಿ ಒಪೆ ಅದರ ಮೊದಲಿನ ಸ್ಥಳಕ್ಕೆ ಅದು ಚಲಿಸುವಂತೆ ಮಾಡ್ತದೆ ಪಕ್ಕೆಲುಬು ಕೆಳಕ್ಕೆ ಮತ್ತು ಒಳಕ್ಕೆ ಹೋಗುತ್ತೆ ಇಟ್ ಮೀನ್ಸ್ ಪಕ್ಕೆಲುಬು ಏನು ಅಗ್ಲಾಗಿತ್ತಲ್ಲ ಅಗ್ಲಾಗಿದ್ದು ಇವಾಗ ಒಳಗೆ ಬಂದುಬಿಡುತ್ತೆ ಅವಾಗೇನಾಗುತ್ತೆ ಒಳಗಿರುವಂತಹ ಗಾಳಿ ಹೊರಗೆ ಹೋಗುವಂತೆ ಮಾಡುತ್ತೆ ಈಗ ರೀತಿಯಾಗಿ ಒಳಗೆ ಹೋಗೋ ಟೈಮಲ್ಲಿ ಏನಾಗುತ್ತೆ ಒಪೆ ಇದ್ದಿದ್ದೇನಾಗುತ್ತೆ ಕೆಳಗೆ ಹೋಗಿರುತ್ತಲ್ಲ ಅದು ಮೇಲೆ ಬರುತ್ತೆ ಮತ್ತು ಅದು ಒರಿಜಿನಲ್ ಪ್ಲೇಸಿಗೆ ಬರುತ್ತೆ ಅರ್ಥ ಆಗ್ತಿದೆಯಾ ಇದು ಉಚ್ಛ್ವಾಸ ಮತ್ತು ನಿಶ್ವಾಸದಲ್ಲಿ ಆಗುವಂತಹ ಚಲನೆ ಯಾವುದ್ರದ್ದು ಒಪೆ ಮತ್ತು ಪಕ್ಕೆಲುಬೋದು ಓಕೆ ನೋಟ್ ಮಾಡಿಟ್ಕೊಳ್ಳಿ ಸಪ್ರೇಟಾಗಿ ನೋಟ್ ಮಾಡಿಟ್ಕೊಳ್ಳಿ ಅವರ ನೀವೊಂದು ಶೀಟಲ್ಲಿ ಬರ್ಕೊಳ್ತಿದ್ದೀರ ಅಂದರೆ ಒಂದು ಬಾರ್ ಒಂದು ಲೈನನ್ನು ಹಾಕಿ ಮಧ್ಯದಲ್ಲಿ ಇದರಲ್ಲಿ ಉಚ್ವಾಸ ಅಂತ ಬರ್ಕೊಳ್ಳ್ರಿ ಇದರಲ್ಲಿ ನಿಶ್ವಾಸ ಕಂಪೇರಿಟಿವ್ ಆಗಿ ಬರ್ಕೊಳ್ಳಿ ಒಂದು ಚಿತ್ರದ ಮೂಲಕ ನಾನಾದ್ರೂ ಬರ್ಕೋಬೋದು ಅಂದರೆ ಇಲ್ಲಿ ಫಸ್ಟ್ ಪಾಯಿಂಟ್ ನೀವು ಯಾವ ಥರ ಬರ್ಕೊಳ್ತೀರಾ ಫಸ್ಟ್ ಪಕ್ಕೆಲುಬುದ್ದು ಬರ್ಕೊಳ್ಳಿ ಪಕ್ಕೆಲುಬು ಬಿಕಾಸ್ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಮೂಳೆಗಳನ್ನು ಮುಟ್ಟಿ ನೋಡಿರ್ತೀರ ಪಕ್ಕೆಲುಬುದ್ದು ಬರ್ಕೊಳ್ಳ್ರಿ ಅಲ್ಲಿ ಏನಾಗುತ್ತೆ ಉಚ್ಛಾಸದಲ್ಲಿ ಪಕ್ಕೆಲುಬು ಹೊರಗೆ ಹೋಗುತ್ತೆ ದಾರಿ ಮಾಡಿಕೊಡುತ್ತೆ ಆಮೇಲೆ ಇದು ಇರುತ್ತೆ ಇದಿಷ್ಟು ಒಂದು ಪಾಯಿಂಟಲ್ಲಿ ಬಂದೇ ಹೋಯಿತು ನೆಕ್ಸ್ಟ್ ನಿಶ್ವಾಸದಲ್ಲಿ ಏನಾಗುತ್ತೆ ಪಕ್ಕೆಲುಬು ಇದು ಒಳಗೆ ಬರುತ್ತೆ ಒಳಗೆ ಬರೋದ್ರಿಂದ ಇದು ನೋಡಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಮೇಲೆ ಇರುತ್ತೆ ಅಂತ ನಾನು ತಿಳಿಸ್ತಾ ಇರೋದು ಇಲ್ಲಿ ಇದು ಪಕ್ಕೆಲು ಒಳಗೆ ಬರುತ್ತೆ ಬಟ್ ಗ ನೀವು ಡಿಫ್ರೆಂಟ್ ಪೆನ್ ಇನ್ನೊಂದನ್ನು ಯೂಸ್ ಮಾಡಿಬಿಟ್ಟು ಗಾಳಿ ಇದರಲ್ಲಿ ಏನಾಗುತ್ತೆ ಒಳಗೆ ಬರುತ್ತೆ ಇದರಲ್ಲಿ ಗಾಳಿ ಏನಾಗುತ್ತೆ ಹೊರಗೆ ಹೋಗುತ್ತೆ ಅರ್ಥ ಆಗ್ತಿದೆಯಾ ಇದೇ ರೀತಿಯಾಗಿ ನಿಶ್ವಾಸದ್ದು ಸಹಿತ ನೀವು ಬರ್ಕೊಳ್ಳಿ ಇಲ್ಲಿ ನಿಮಗೆ ಎರಡು ಡಿಫ್ರೆನ್ಸ್ ಸಿಗುತ್ತೆ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಧೂಮಪಾನವು ಶ್ವಾಸಕೋಶಗಳನ್ನು ಹಾಳು ಮಾಡ್ತದೆ ಹಾಗೆ ಕ್ಯಾನ್ಸರ್ಗೂ ಕೂಡ ಸಂಬಂಧಿಸಿದಂತೆ ಇದು ಹೆಚ್ಚು ಅಪಾಯಕಾರಿಯಾಗಿರುತ್ತೆ ಇದು ಒಂಥರ ಕೆಟ್ಟುದಲ್ಲ ಕೆಟ್ಟದು ಆಮೇಲೆ ಇನ್ನೊಂದು ಏನು ಗೊತ್ತಾ ಕೆಟ್ಟದ್ದು ಅಂದರೆ ಸಾರಿ ಕೆಟ್ಟದದು ಕೇವಲ ಯಾರು ಧೂಮಪಾನ ಮಾಡ್ತಾರಲ್ಲ ಅವರಿಗಷ್ಟೇ ಅಲ್ಲ ಅವ್ರ ಜೊತೆಗಿರ್ತಾರಲ್ಲ ಅವ್ರಿಗೂ ಸಹಿತ ಇಟ್ಸ್ ಎಫೆಕ್ಟ್ಸ್ ಅದರಲ್ಲೂ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಇದ್ದರು ಅಂತಂದರೆ ಆ ಮಗುಗೂ ಸಹಿತ ಎಫೆಕ್ಟ್ ಆಗಿರುತ್ತೆ ಸೊ ಪ್ಲೀಸ್ ಯಾರಾದರೂ ಧೂಮಪಾನ ಅಂದರೆ ನಿಮ್ಗೆ ಅಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿದಿರ ಅಂತಂದರೆ ಫಸ್ಟ್ ಅದನ್ನು ಬಿಡೋ ಚಟವನ್ನು ಬಿಡೋಕ್ಕೆ ಟ್ರೈ ಮಾಡಿ ಅಷ್ಟು ಟ್ರೈ ಮಾಡಿದ್ರು ನಿಮ್ಮ ಕೈಲಿ ಬಿಡೋಕ್ಕಾಗ್ತಿಲ್ಲ ಅಥವಾ ನನಗೆ ಬೇಕೇ ಬೇಕು ಅನ್ನೋ ಹಠ ನಿಮಗಿತ್ತು ಅಂತಂದರೆ ಅಟ್ಲೀಸ್ಟ್ ನಿಮಗೋಸ್ಕರ ನೀವು ಬಾಳ್ತಿದ್ದೀರ ಅನ್ನೋದಾದರೆ ಯಾರೂ ಪ್ರದೇಶಕ್ಕೆ ಹೋಗಿ ನೀವು ಕೆಲಸವನ್ನು ಮಾಡ್ಕೊಬೋದು ಎಲ್ಲೋ ಪಬ್ಲಿಕ್ ಪ್ಲೇಸಲ್ಲಿ ನಿಂತಿರ್ತೀರ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕೂತಿರ್ತೀರ ಅವ್ರು ಹೋಟೆಲಲ್ಲಿ ಕೂತಿರ್ತೀರ ಪಾರ್ಕಲ್ಲಿ ಕೂತಿರ್ತೀರ ಅಲ್ಲಿ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಟು ಯು ಆಲ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಿದ್ದೀವಿ ಅಂಥೇಳಿ ನೀವೇನು ಹೊಗೆನ ತೊಗೊಳ್ತಿರಲ್ಲ ಬಾಯೊಳಗೆ ಅದರಲ್ಲಿ ಏನಾಗಿರುತ್ತೆ ಕಾರ್ಬನ್ ಕಂಟೆಂಟ್ ಇರುತ್ತೆ ಕಾರ್ಬನ್ ನಮ್ಮ ಬಾಡೀಲಿ ಹೆಚ್ಚಾಗಿರುವಂಥ ಎಲಿಮೆಂಟ್ ಅದಾತು ಹೆಚ್ಚಿರೋದು ನಮ್ಮ ಬಾಡೀಲಿರೋದು ಕಾರ್ಬನ್ ಹೌದು ಆದರೆ ಗೇಷಿಯಸ್ ಫಾರ್ಮಲ್ಲಿರುವಂತಹ ಕಾರ್ಬನ್ ನಮ್ಮ ಬಾಡಿಗೆ ಒಗ್ಗೋದಿಲ್ಲ ಅದು ನಮ್ಮ ಬ್ಲಡ್ ಒಳಗಡೆ ಬೇಗನೆ ಡಿಸಾಲ್ವ್ ಆಗುತ್ತೆ ಇದರಿಂದ ನಮ್ಮ ಹಾರ್ಟಿಗೆ ನಮ್ಮ ಎಲ್ಲ ಬಾಡಿ ಪಾರ್ಟ್ಸ್ಗೂ ಸಹಿತ ಅಫೆಕ್ಟ್ ಆಗುತ್ತೆ ಮೇಯ್ನಾಗಿ ಶ್ವಾಸಕೋಶದಿಂದನೇ ಸ್ಟಾರ್ಟ್ ಆಗೋದು ನೀವು ನೋಡಿರ್ತೀರ ಫಿಲ್ಮ್ಗಳಲ್ಲಿ ಸ್ಟಾರ್ಟಿಂಗ್ ತೋರಿಸ್ತಾರೆ ಅದನ್ನು ಹಿಂಡಿ ಲಂಗ್ ಕ್ಯಾನ್ಸರ್ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಅದನ್ನ ಎಷ್ಟೋ ಜನ ನೋಡಿರೋರು ಎಷ್ಟು ಬಿಟ್ಟಿದ್ದಾರೆ ಬಟ್ ಅಂಥದ್ದನ್ನು ನೋಡಿದ್ರೂ ಬಿಡದೆ ಇರೋರು ಇದ್ದಾರಲ್ಲ ಅದಕ್ಕೆ ನಾವು ಶಾಕ್ ಆಗಬೇಕು ಶ್ವಾಸಕ್ರಿಯೆ ನಡೆಸುವಾಗ ಎದೆಯ ಕುಹರದ ಗಾತ್ರದಲ್ಲಿ ಬದಲಾವಣೆ ಆಗ್ತದೆ ಅನ್ನೋದು ನಿಮಗೆ ತಿಳ್ಕೊಂಡ್ರಿ ಇದನ್ನು ನೀವು ಜಸ್ಟ್ ಓದೋದ್ರ ಮೂಲಕ ಅನ್ನೋದಕ್ಕಿಂತ ಟ್ರೈ ಮಾಡಿ ಆ ಒಂದು ಎಕ್ಸ್ಪೀರಿಯೆನ್ಸನ್ನು ನೀವು ಮಾಡಿ ಆನಂತರ ಬರ್ಕೊಳ್ಳಿ ನಾವು ಹೇಳಿರೋದು ಸರಿ ಇದೆಯಾ ನಿಜವಾಗ್ಲೂ ಒಪ್ಪೆ ಮತ್ತು ನಿಮಗೆ ಈ ಕೇಜ್ ಪಕ್ಕೆಲುಗು ಮೂ ಆಗೋದು ನಿಜನ ಅನ್ನೋದನ್ನು ನೀವು ಟ್ರೈ ಮಾಡಿ ನೋಡಿ ಹಾಗಿದ್ರೆ ನಾನು ಹೇಳಿದೆ ತಪ್ಪು ಉಸಿರಾಟ ಕ್ರಿಯೆಯಲ್ಲಿ ಹೊಟ್ಟೆ ಮೂಮೆಂಟ್ ಹಾಕ್ ಮಾಡ್ತಾರೆ ಕೆಲವರು ಜಠರವನ್ನು ಅಗ್ಲ ಮಾಡಿ ದಪ್ಪ ಒಳಗೆಳ್ಕೊಳ್ಳೋದು ಅಗ್ಲ ಮಾಡೋದು ಒಳಗೆ ಈ ಥರ ಮಾಡ್ತಾರಲ್ಲ ಇಸ್ ಇಟ್ ರಾಂಗ್ ಅದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ತಪ್ಪು ತಕ್ಷಣ ಎಲ್ಲದನ್ನು ಮಾಡಬೇಕು ತಪ್ಪು ಮಾಡಬೇಕು ತಪ್ಪು ಮಾಡಿ ಅದರಲ್ಲಿ ಏನು ತಪ್ಪು ಅನ್ನೋದನ್ನು ತಿಳ್ಕೊಳ್ಬೇಕು ಯಾಕೆ ಹೇಳಿ ಬೇರೆಯವರಿಗೆ ನಾವು ಒಳ್ಳೆಯ ಜ್ಞಾನವನ್ನು ಕೊಡ್ಬೋದಲ್ವ ತಪ್ಪಿದೆ ಹೋಗಬೇಡಿ ಬೆಂಕಿ ಇದೆ ಅಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ ಆ ದಿಕ್ಕಲ್ಲಿ ಹೋಗಬೇಡಿ ಬೆಂಕಿ ಇದೆ ಬೆಂಕಿ ಇದೆ ಅದು ಮಾಡೋದಕ್ಕಿಂತ ಫಸ್ಟ್ ಆಫ್ ಆಲ್ ಆ ಎಕ್ಸ್ಪೀರಿಯೆನ್ಸನ್ನು ನಾವು ಅವ್ರಿಗೆ ಕೊಟ್ವಿ ಅಥವಾ ನಾವು ಅದನ್ನು ತೊಗೊಂಡ್ವಿ ಅಂತಂದರೆ ನಾವು ನೆಕ್ಸ್ಟ್ ಆದ ಒಂದು ವೇಲ್ ಹೋಗೋದೇ ಇಲ್ಲ ನಾವು ಹೌದಲ್ವಾ ಸೊ ಯಾರೋ ಹೇಳಿದ್ರಂತ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮಗೆ ಧೂಮಪಾನ ಬಸ್ ಸ್ಟ್ಯಾಂಡಲ್ಲಿ ಇತ್ಕೊಂಡು ಮಾಡಿದ್ರೆ ಡೇಂಜರ್ ಅಲ್ಲ ಅನ್ನೋದು ನಿಮ್ಮ ಒಂದು ಕಾನ್ಸೆಪ್ಟ್ ಇತ್ತು ಅಂತಂದರೆ ನೀವು ಮಾಡಿ ಯಾವಾಗ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲೇ ಯಾರಾದರೂ ಒಬ್ಬರು ಈ ಪ್ರೆಗ್ನೆಂಟ್ ವುಮನ್ ಇದ್ದರು ಅವ್ರು ಯಾರಾದರೂ ಹಾರ್ಟ್ ಪೇಶೆಂಟ್ಸ್ ಇದ್ರು ಅವ್ರ ಹತ್ರ ಕುತ್ಕೊಂಡು ಮಾಡಿರಿ ನಿಮಗೆ ಆಗ ಗೊತ್ತಾಗುತ್ತೆ ಅವರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಕಳ್ಕೊಳ್ತಿರಲ್ಲ ಅವರಿಗೆ ಲಂಗ್ ಕ್ಯಾನ್ಸರೇ ಬರುತ್ತೆ ಅನ್ನೋದಲ್ಲ ನನ್ನ ಕಾನ್ಸೆಪ್ಟ್ ಬಟ್ ಅವರ ಹೆಲ್ತ್ ಹಾಳಾಗುತ್ತಾ ಅತಿಯಾದಾಗ ಲಂಗ್ ಕ್ಯಾನ್ಸರ್ ಆ್ಯಕ್ಚುಲಿ ಕ್ಯಾನ್ಸರ್ ಅಂದ್ರೇನು ಕ್ಯಾನ್ಸರ್ ಅಂದರೆ ಅದು ಅವ್ರದ್ದು ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ಅದರಲ್ಲಿರುವಂಥ ಅವರ ಜೀವಕೋಶಗಳು ಜೀವಕೋಶಗಳೇನಿರ್ತಾವಲ್ಲ ಅವುಗಳ ಡಿವಿಷನ್ ಹೆಚ್ಚಾಗಿರುತ್ತೆ ಅಷ್ಟೇ ದೇ ಆರ್ ಓವರ್ ಆ್ಯಕ್ಟಿವ್ ಅನ್ನೋತಾರೆ ಅಷ್ಟೇ ಅವು ಸೆಲ್ಲುಗಳಲ್ಲಿ ಎಲ್ಲರಲ್ಲೂ ಆಗುತ್ತೆ ನನ್ನಲ್ಲೂ ಆಗ್ತಿದೆ ನಿಮ್ಮಲ್ಲೂ ಆಗ್ತಿದೆ ಸೆಲ್ ಡಿವಿಷನ್ಸು ಅವರ ಅವರಲ್ಲಿ ಪ್ರಮಾಣ ಜಾಸ್ತಿಯಾಗಿರುತ್ತೆ ಅದಕ್ಕೆ ಸೂಕ್ತವಾದಂಥ ಕ್ರಮಗಳನ್ನು ನಾವು ಕೈಕೊಳ್ಳಿ ಅಂತಂದರೆ ಅವರು ನಾರ್ಮಲ್ ಸ್ಟೇಜಿಗೆ ಬರ್ತಾರೆ ಅಷ್ಟೇ ಅರ್ಥ ಆಗ್ತಿದೆ ನಾವು ಮುಂದೆ ವಹಿಸ್ತಾ ಬರೋಣ ಶ್ವಾಸಕ್ರಿಯೆ ನಡೆಸುವಾಗಂತ ಇದನ್ನು ನೋಡಿದ್ವಿ ಇದನ್ನು ನೀವು ಚಟುವಟಿಕೆ ಮಾಡೋದ್ರ ಮೂಲಕ ನಮ್ಮ ಸುತ್ತಲಿರುವ ಗಾಳಿಯಲ್ಲಿ ಹೊಗೆ ಧೂಳು ಪರಾಗ ಪರಾಗರೇಣು ಇದ್ರ ಬಗ್ಗೆ ನಿಮಗೆ ಪರಾಗರೇಣು ಬಗ್ಗೆ ಗೊತ್ತಿದೆಯಾ ನಿಮಗಿನ್ನು ಮೇ ಬಿ ನೀವು ಓದ್ಕೊಂಡಿರೋರಿಗೆ ಗೊತ್ತಿರಬಹುದು ಬಟ್ ಪಾಲಿನೇಷನ್ ಪಾಲಿ ಅದೇನು ನಾವು ಹೇಳ್ತೀವಲ್ಲ ಅದ್ರ ಬಗ್ಗೆ ಇನ್ನೂ ಆ್ಯಕ್ಚುಲಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇನ್ನೂ ಬಂದಿಲ್ಲ ಮುಂದೆ ಬರುತ್ತೆ ಅಂದರೆ ಈ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಿಮಗೆ ಬರುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ಯಾವ ರೀತಿಯಾಗಿ ಪರಾಗರ ಏನೋ ಆಗ್ತದೆ ಇದರ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಮಿಸ್ ಮಾಡಿದೆ ನೋಡಿ ಅದರಲ್ಲಿ ಟೈಪ್ಸ್ ಬರುತ್ತೆ ಅದು ಸಹಿತ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇತ್ಯಾದಿ ಇವುಗಳೆಲ್ಲ ಏನಾಗಿರುತ್ತೆ ಗಾಳಿಯಲ್ಲಿರೋದಂತೂ ಕಣ ಖಂಡಿತ ನಿಜ ಹೌದು ವಿವಿಧ ವಿವಿಧ ರೀತಿಯಾದಂತಹ ಅನಪೇಕ್ಷಿತ ಕಣಗಳಿರ್ತವೆ ನಾವು ಗಾಳಿಯನ್ನು ಒಳಗೆಳೆದುಕೊಂಡಾಗ ಏನಾಗ್ತದೆ ಆ ಕಣಗಳು ನಾಸಿಕ ಕುಹರದಲ್ಲಿರುವಂತಹ ಕೂದಲುಗಳಿಗೆ ಸಿಕ್ಕಾಕೊಂಡು ಅಲ್ಲಿ ಅಲೆ ಇದ್ಬಿಡುತ್ತೆ ಕೆಲವೊಂದು ಇದರಿಂದ ಏನಾಗುತ್ತೆ ನಮ್ಮ ನಾಸಿಕ ಕುಹರದಲ್ಲಿರುವಂತಹ ಕೂದಲು ನಮಗೆ ಈ ಧೂಳನ್ನು ಒಳಗೆ ಹೋಗದಿರೋ ರೀತಿ ತಡೆಯುತ್ತೆ ಅದಕ್ಕೋಸ್ಕರ ಮೂಗಲ್ಲಿ ನಿಮಗೆ ಕೆಲವೊಮ್ಮೆ ಹಿಕ್ ಬರುತ್ತೆ ಅದನ್ನು ತೆಗೆದು ಹೊರಗೆ ಹಾಕ್ತಿರ್ಬೇಕು ಕ್ಲೀನ್ ಮಾಡ್ಕೋಬೇಕು ಸ್ನಾನ ಮಾಡಿಕೊಂಡಾಗ ಮಿಸ್ ಮಾಡಬೇಡಿ ಅಥವಾ ಸೀನ್ದಾಗ ಹೊರಗೆ ಬರುತ್ತೆ ಕೆಲವೊಮ್ಮೆ ಆಗುತ್ತೆ ಅದನ್ನೆಲ್ಲ ಗೊತ್ತಿರುವಂಥದ್ದು ಅವು ಕುಹರದ ಗೋಡೆಗೆ ಕಿರಿಕಿರಿ ಉಂಟು ಮಾಡಬಹುದು ಅದರ ಫಲಿತಾಂಶವಾಗಿ ನಾವು ಸೀನ್ತೇವೆ ಒಳತೆ ಒಳ ತೆಗೆದುಕೊಂಡು ಗಾಳಿಯಿಂದ ಆ ಈ ಅನವಶ್ಯಕ ಕಣಗಳನ್ನು ಸೀನುವಿಕೆ ಹೊರಹಾಕ್ತದೆ ಅಥವಾ ಹೇಳಿದೆ ನಾನು ಒಂದು ಸ್ವಲ್ಪ ಅವನ್ನ ಕೆಲವೊಮ್ಮೆ ಈ ಹಿಕ್ಕು ಇದ್ದಾಗ ಏನಾಗುತ್ತೆ ಉಸಿರಾಡೋದು ಕಷ್ಟ ಆಗ್ತಿರುತ್ತೆ ಡ್ರೈ ಆಗ್ತಾ ಇರುತ್ತೆ ಮೂ ಮೂಗೆಲ್ಲ ಫುಲ್ ಡ್ರೈ ಡ್ರೈ ಆಗ್ತಾರೆ ಆಗ್ತಾ ಇರುತ್ತೆ ಅವ್ರ ನೀವು ಈಗ ಈ ಧೂಳೆಲ್ಲ ಎಲ್ಲ ತೊಗೊಳ್ಳುವಾಗ ಮನೆ ಕ್ಲೀನ್ ಮಾಡ್ತಿರ್ತೀರಾ ಈ ಇಮ್ಯಾಜಿನ್ ಮಾಡ್ಕೊಳ್ಳಿ ಮನೆ ಕ್ಲೀನ್ ಮಾಡುವಾಗ ನೀವು ಸೀನ್ತೀರಾ ಯಾಕೆಂತಂದರೆ ಒಂದು ಧೂಳಿನ ಕಣ ಇರುವಂತಹ ಗಾಳಿನ ನೀವು ನಾಸಿಕಕ್ಕೂ ಹೊರದ ಮೂಲಕ ತಗೊಳ್ತಾ ಇರುವಾಗ ಅದು ನಮ್ಮ ಮೂಗಿಗೆ ಆಗಿ ಬರೋದಿಲ್ಲ ಆಗ ಅದೇನು ಮಾಡುತ್ತೆ ನಾವು ಅದನ್ನು ಹೊರ ಹಾಕಬೇಕಲ್ವ ನಮ್ಮ ಬಾಡಿ ಅದನ್ನು ಸ್ವೀಕರಿಸ್ತಾರಲ್ಲ ಅದನ್ನು ಹೊರ ಹಾಕುತ್ತೆ ಹೇಗೆ ನಮ್ಮ ಬಾಡಿ ಚೆನ್ನಾಗಿ ಯಾರೇ ಒಬ್ಬರು ಫೀಡ್ಬ್ಯಾಕ್ ಕೊಟ್ಟಾಗ ಚೆನ್ನಾಗಿ ಕೊಡುತ್ತೆ ಹಿಂದೆ ಹಿಂತಿರುಗಿ ಅದಕ್ಕೆ ನಾವು ಹೇಳೋದು ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಹೇಳಿ ಯಾರೇ ಒಬ್ಬರು ಸ್ಟಿಮ್ಯುಲಸ್ ಕೊಟ್ಟರು ತಕ್ಷಣ ಅದಕ್ಕೆ ರೆಸ್ಪಾನ್ಸ್ ಸಕ್ಕತ್ತಾಗಿ ನಮ್ಮ ಬಾಡಿ ಕೊಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಸೀಂತೀವಿ ಅದನ್ನು ಹೊರ ಹಾಕ್ತೀವಿ ಹೇಳಿದ ಅರ್ಥ ಆಗಲಿಲ್ಲ ಅಂತಂದರೆ ಯಾರಿಗಾರ ಒಬ್ಬರಿಗೆ ಕೆನ್ನೆ ಕೊಡೋದು ನೋಡಿ ಅವ್ರು ನಿಮಗೆ ಇನ್ನೊಂದ್ಸರಿ ಕೆನ್ನೆ ಕುಡಿತಾರೆ ಇದನ್ನೇ ನಾವು ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಹೇಳೋದು ನೆಕ್ಸ್ಟ್ ನೋಡೋರ್ತಾವಣ ನೀವು ಸಿನ್ನವಾಗ ಹುಷಾರಾಗಿರಿ ಅದರಲ್ಲೂ ಈಗ ಕೊರೋನಾ ಟೈಮ್ ಇದೆ ಕೋವಿಡ್ ನೈನ್ಟೀನ್ ನಾಟ್ ಓನ್ಲಿ ಫಾರ್ ದಿಸ್ ಟೈಮ್ ಅಂದರೆ ಈಗ ಈ ವೈರಸ್ಗಳು ಯಾವಾಗಲೂ ಇದ್ದೇ ಇರುತ್ತೆ ಗಾಳಿಯಲ್ಲಿ ಇಲ್ಲ ಅಂತಲ್ಲ ಗಾಳಿ ಗಾಳಿಯಲ್ಲಿ ಕ್ಯಾರಿ ಆಗುತ್ತೆ ಹೌದು ನಮ್ಮ ಕೈಯಲ್ಲಿ ಏನು ನೀವು ಈಗ ತಾನೇ ವಾಶ್ ಮಾಡ್ಕೊಂಡು ಬಂದಿದ್ದೀರಾ ಅಂದರೂ ಸಹಿತ ಕೆಲವೊಮ್ಮೆ ವೈರಸ್ಗಳು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ನಮಗೆ ಕಾಣದೇ ಇರುವಂಥ ಜೀವಿಗಳು ಇದ್ದೇ ಇರುತ್ತೆ ಆದರೆ ಕೆಲವೊಂದು ಅವು ನಮ್ಮ ಬಾಡಿಗೆ ಎಂಟ್ರಾದಾಗ ನಮ್ಮ ಬಾಡೀಲಿ ಈಗ ಆಲ್ರೆಡಿ ಇರುವಂಥ ಆ್ಯಂಟಿಬಯೋಟಿಕ್ಸ್ ನಾವು ಆಹಾರದಲ್ಲಿ ತಗೊಳ್ಳುವಂಥ ಆ್ಯಂಟಿಬಯೋಟಿಕ್ಸ್ ಅದನ್ನು ಸಾಯಿಸುತ್ತೆ ಅದರಿಂದ ಯಾವುದೇ ರೀತಿಯಾದಂಥ ಹಾನಿ ಆಗೋದಿಲ್ಲ ಆದರೆ ಈ ಕೋವಿಡ್ ಅಂತಹ ಆ ವೈರಸ್ಸಿಗೆ ಬೇಕಾಗಿರುವಂಥ ಒಂದು ಆ್ಯಂಟಿಬಯೋಟಿಕ್ ನಮ್ಮ ಬಾಡೀಲಿ ಇಲ್ಲ ಅದಕ್ಕೋಸ್ಕರನೇ ಹೇಳ್ತಾರದೆಲ್ಲರೂ ವ್ಯಾಕ್ಸಿನೇಷನ್ ತೊಗೊಳ್ಳಿ ಅಂಥೇಳಿ ಆ ಆ್ಯಂಟಿಬಯೋಟಿಕ್ ಅದನ್ನು ಸಾಯಿಸುವಂತಹ ಆ್ಯಂಟಿಬಯೋಟಿಕ್ ನಮ್ಮ ಬಾಡಿಗೆ ಬೇಕು ಅದಕ್ಕೋಸ್ಕರ ಹೇಳ್ತಾರದೆಲ್ಲರೂ ವ್ಯಾಕ್ಸಿನೇಷನ್ ತೊಗೊಳ್ಳಿ ಅಂಥೇಳಿ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿದೆಯಾ ಏನಪ್ಪ ಅಂದರೆ ಈ ವ್ಯಾಕ್ಸಿನೇಷನ್ ಎಲ್ಲ ಹೇಗೆ ತಯ ತಯಾರು ಮಾಡ್ತಾರೆ ಯಾವ್ದರ ಆಧಾರದ ಮೇಲೆ ತಯಾರು ಮಾಡ್ತಾರೆ ಈಗ ಒಂದು ಬ್ಯಾಕ್ಟೀರಿಯಾಗೆ ಒಂದು ಥರದ ವ್ಯಾಕ್ಸಿನೇಷನ್ನು ಇಂಥ ಈಗ ಎ ಅನ್ನೋ ಒಂದು ಬ್ಯಾಕ್ಟೀರಿಯಾಗೆ ಈ ಥರದ್ದು ಬಿ ಅನ್ನೋ ವ್ಯಾಕ್ಸಿನೇಷನ್ ತೊಗೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಸಿ ಆದಂಥ ಸಿ ಅಂತ ಒಂದು ವೈರಸ್ ಇರುತ್ತೆ ಆ ವೈರಸ್ಗೆ ನೀವು ಡಿ ಇರುವಂಥ ಒಂದು ವ್ಯಾಕ್ಸಿನೇಷನ್ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೇಳ್ತಾರೆ ಯಾಕಾಗೆ ಒಂದೇ ವ್ಯಾಕ್ಸಿನೇಷನ್ ಎಲ್ಲದಕ್ಕೂ ಆಗಲ್ವಾ ಏನಾಗುತ್ತಲ್ಲ ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಯಾವುದರ ಆಧಾರದ ಮೇಲೆ ಅವ್ರು ಪ್ರಿಪೇರ್ ಮಾಡ್ತಾರೆ ಅದ್ರ ಬಗ್ಗೆ ಗೊತ್ತಿದೆಯಾ ನಿಮಗೆ ಆ್ಯಕ್ಚುಲಿ ಐ ನೋ ದ್ಯಾಟ್ ನಮಗೆ ಹೇಗೆ ಗೊತ್ತಾಯಿತು ಇದ್ರ ಬಗ್ಗೆ ಅಂತಂದರೆ ನಾವು ನಾನು ಹೇಳಿದ್ನಲ್ಲ ನಿಮಗೆ ನಾನು ನಂದು ಆ್ಯಕ್ಚುಲಿ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಆಗಿದೆ ಇದರಲ್ಲಿ ನೀವು ಓದುವಾಗ ಸ್ವಲ್ಪ ಡೀಪ್ ನಾಲೆಜ್ ಏನಾದರೂ ನಿಮಗೆ ಸ್ವಲ್ಪ ಥಿಂಕ್ ಮಾಡಿದ್ದೆ ಆದರೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ನನಗೆ ಚಾನ್ಸ್ ಏನಾದರೂ ಸಿಕ್ತು ಅಂದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡೋದು ಅಂತ ಖಂಡಿತ ನಾನು ಹೇಳಿಕೊಡ್ತೀನಿ ಚಟುವಟಿಕೆ ನೆಕ್ಸ್ಟ್ ನೋಡ್ತಾ ಬರೋಣ ಉಚ್ಛ್ವಾಸ ನಿಶ್ವಾಸದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ ಉಚ್ಛ್ವಾಸದಲ್ಲಿ ಏನಾಗುತ್ತೆ ಒಪ್ಪೆ ಕೆಳಗೆ ಹೋಗುತ್ತೆ ಹೊರಗೆ ಈ ಪಕ್ಕೆಲುಬು ಮತ್ತು ಮೇಲುಗಡೆ ಇರುತ್ತೆ ಇದರಿಂದಾಗಿ ಏನಾಗುತ್ತೆ ಗಾಳಿ ಫಾಸ್ಟಾಗಿ ಒಳಗಡೆ ನುಗ್ಗುತ್ತೆ ಹಾಗೇನಾಗುತ್ತೆ ಒಳಗಡೆ ಈಗ ಗಾಳಿ ಚೆನ್ನಾಗಿ ತುಂಬಿಕೊಂಡಿರುತ್ತೆ ಹಾಗಿದ್ರೆ ನಿಶ್ವಾಸದಲ್ಲಿ ಯಾವ ರೀತಿಯಾಗಿರುತ್ತೆ ನಿಶ್ವಾಸದಲ್ಲಿ ಮೇಲಿರುತ್ತೆ ಈ ಒಪೆ ಡಯಾಫ್ರಮ್ ಮೇಲಿರುತ್ತೆ ಪಕ್ಕೆಲುಬು ಹೋಗುತ್ತೆ ಒಳಗೆ ಹೋಗೋದರಿಂದ ಏನಾಗ್ತದೆ ಒಳಗಿರುವಂತಹ ಗಾಳಿನ ಹೊರಗಿರುತ್ತೆ ಹಾಗಿದ್ರೆ ತಿಂಕ್ ಮಾಡಿ ತಗೊಂಡಿರುವಂತಹ ಗಾಳಿನೇ ಅದು ಹೊರ ಹಾಕುತ್ತಾ ತೊಗೊಂಡಿರುವಂತಹ ಆಕ್ಸಿಜನನ್ನೇ ಹೊರ ಹಾಕುತ್ತಾ ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ನ ಹೊರ ಹಾಕಲ್ವಾ ವಾಟ್ ಈಸ್ ದಿಸ್ ಅಲ್ಲಿ ಎಕ್ಸ್ಚೇಂಜಸ್ ಯಾವ ಥರ ಆಗ್ತಿದೆ ಇಲ್ಲಿ ಈ ಶ್ವಾಸಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿರೋಂಥ ಆರ್ಗನ್ ಯಾವುದು ಅಂತಂದರೆ ದಟ್ ಈಸ್ ಆ್ಯಲ್ ಬಿ ಲೈಕ್ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಲಂಗ್ಸ್ ಇದು ಶ್ವಾಸಕೋಶದ ಒಳಗಡೆ ಇರುತ್ತೆ ಈ ಶ್ವಾಸದ ಕೋಶದೊಳಗಡೆ ನಿಮಗೇನಾದರೂ ಈ ಕಾನ್ಸೆಪ್ಟ್ ಇದೆಯಾ ಐ ಥಿಂಕ್ ಎಸ್ ಇದ್ರ ಬಗ್ಗೆ ಆ್ಯಕ್ಚುಲಿ ಪಿ ಯು ಸಿಲ್ ಬರುವಂಥದ್ದು ನಿಮ್ಗೇನು ಈ ಥರ ಲಂಗ್ಸ್ ಇದೆಯಲ್ಲ ಜಸ್ಟ್ ಐ ರೈಟ್ ದಿಸ್ ಲೈಕ್ ಓಕೆ ಇದ್ರೊಳಗಡೆ ಬರೀತೀನಿ ನೋಡಿ ಈಗ ಇಲ್ಲೇನು ಬ್ರಾಂಚಸ್ಗಳನ್ನು ನೋಡ್ತಿರಲ್ಲ ನೀವು ಈ ಥರ ಒಳಗಡೆ ಇದೆಯಲ್ಲ ಇದು ಓಕೆ ದಿಸ್ ಇಸ್ ಇದ್ರ ಒಳಗಡೆ ಯಾವ ಥರ ಇರುತ್ತೆ ಅಂತಂದರೆ ಜಸ್ಟ್ ಐ ಲೈಕ್ ದಿಸ್ ಈ ಥರ ಬರಿತೀನಿ ಇದ್ರೊಳಗಡೆ ಏನಾಗಿರುತ್ತೆ ಬ್ರಾಂಚಸ್ ಇರುತ್ತೆ ಲಂಗ್ಸ್ ಶಾ ಶ್ವಾಸಕ್ರಿಯ ಕೋಶ ಏನಿರುತ್ತೆ ಈ ಥರ ಇರುತ್ತೆ ಇದರ ಎಂಡಿಂಗಲ್ಲಿ ಏನಾಗಿರುತ್ತೆ ಅಂತಂದರೆ ಜಸ್ಟ್ ಡಾಟ್ ಲೈಕ್ ಸ್ಟ್ರಕ್ಚರಲ್ಲಿ ಅಂದರೆ ಒಂದು ಬಲೂನ ರೀತಿಯಲ್ಲಿ ಸಣ್ಣ ಸಣ್ಣದಾಗಿರುತ್ತೆ ಈ ಥರ ಏನಾಗಿರುತ್ತೆ ಇದನ್ನೇ ನಾವು ಆಲ್ವಿಯೋಲೈ ಅಂತ ಹೇಳೋದು ಒಳಗಡೆ ಏನಾಗುತ್ತೆ ನಮಗೆ ಪ್ಯೂರ್ ಆಕ್ಸಿಜನ್ ನಮಗೆ ಒಟ್ಟಾರೆಯಾಗಿ ನಾವು ಇವಾಗ ಆಕ್ಸಿಜನ್ ತೊಗೊಂಡಿದ್ದೇನಾಗುತ್ತೆ ಒಳಗಡೆ ಹೋಗಿ ರೀಚ್ ಆಗುತ್ತೆ ಹಾಗೆ ಈ ಇದರಲ್ಲಿ ಏನಾಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಲೆಕ್ಷನ್ ಆಗಿರುತ್ತೆ ಅದನ್ನು ತಗೊಂಡು ಹೊರಗಡೆ ಹಾಕುವಂಥದ್ದು ಇದೇ ನಮ್ಮ ಶ್ವಾಸಕೋಶದಲ್ಲಿ ಆಗುವಂತಹ ಕ್ರಿಯೆ ಇಲ್ಲಿ ಇನ್ವಾಲ್ವ್ ಆಗಿರುವಂಥ ಆರ್ಗನ್ ಆ್ಯಕ್ಚುಲಿ ಆಗಿ ಅದು ಲಂಗ್ಸ್ ಹೌದು ಒಳಗಡೆ ಯಾವುದು ಅಂತಂದರೆ ದಟ್ ಈಸ್ ಆಲ್ವಿ ಓಲೈ ಓಕೆ ಮರಿಬೇಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೆಲವು ಸಹಪಾಠಿಗಳ ನಡುವೆ ನೀವು ಅದನ್ನು ಮಾಡ್ಬೋದು ಉಚ್ಛ್ವಾಸ ನಿಶ್ವಾಸ ಆದಾಗ ನಿಮ್ಮ ಈ ದಟ್ ಈಸ್ ಡಯಾಫ್ರಮ್ ಆ್ಯಂಡ್ ಕೇಜಲ್ಲಿ ಆಗುವಂಥ ಬದಲಾವಣೆ ಅದರ ಗಾತ್ರದಲ್ಲಿ ಆಗುವಂಥ ಬದಲಾವಣೆಯನ್ನು ನೀವು ಮೆಷರ್ ಮಾಡಿ ನೋಟ್ ಮಾಡ್ಕೋಬಹುದು ಮಾಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೀವು ಇಲ್ಲಿ ಶ್ವಾಸಕ್ರಿಯೆಯ ಕಾರ್ಯವಿಧಾನವನ್ನು ತೋರಿಸುವಂತಹ ಮಾದರಿ ಇಲ್ಲಿ ನೀವು ನೋಡಬಹುದು ಬಲೂನ್ಸ್ ಮತ್ತು ಒಂದು ಬಾಟಲನ್ನ ಯೂಸ್ ಮಾಡಿಬಿಟ್ಟು ಮಾಡುವಂಥದ್ದು ಟ್ರೈ ಮಾಡಿ ಚೆನ್ನಾಗಿದೆ ಇದು ಒಂದು ಆಕ್ಟಿವಿಟಿ ಹಿಗ್ಗುವಿಕೆ ಅರ್ಥ ಮಾಡಿಕೊಳ್ಳೋದು ನೀವು ತಳಬದಿಯಲ್ಲಿ ರಬ್ಬರ್ ಹಾಳೆಯನ್ನು ಓಕೆ ಇದೆಲ್ಲ ಬೇಡ ಅನಿಸುತ್ತೆ ನನಗೇನು ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಮನೆಯಲ್ಲಿ ಯಾರಾದರೂ ಮಾಡಬೇಕು ಅಂತಿದ್ರೆ ಜಸ್ಟ್ ಡೂ ರೀಡ್ ದಿಸ್ ಕಾನ್ಸೆಪ್ಟ್ ಅದಕ್ಕಿಂತ ಮುಂಚೆ ಇದಿಷ್ಟನ್ನು ಓದ್ಕೊಳ್ಳಿ ಇದನ್ನು ಓದ್ಕೊಂಡ ನಂತರ ಇದನ್ನು ಮಾಡಿ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಕಣ್ಣೆದುರುಗಡೆ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಶ್ವಾಸಕ್ರಿಯೆಯಲ್ಲಿ ನಾವು ಏನನ್ನು ಹೊರಬಿಡ್ತೇವೆ ಹಾಗಿದ್ರೆ ಇಷ್ಟೊತ್ತು ಹೇಳಿದ್ವಿ ಗಾಳಿನ ತೊಗೊಳ್ತೀವಿ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದು ಪರ್ಟಿಕ್ಯುಲರ್ಲಿ ನಾವು ಆಕ್ಸಿಜನ್ ತೊಗೊಳ್ತೀವ ಕಾರ್ಬನ್ ಡೈಆಕ್ಸೈಡನ್ನ ತೊಗೊಳ್ತಿದ್ದೀವ ಹೊರಗೆ ಹಾಕುವಾಗ ಬರೀ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಹೊರಗೆ ಹಾಕ್ತಿದೀವ ಅಥವಾ ಆಕ್ಸಿಜನ್ ಅದರೊಳಗಡೆ ಇರುತ್ತಾ ಅದಕ್ಕೆಲ್ಲದಕ್ಕೂ ಉತ್ತರ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಮಿಸ್ ಮಾಡಿದೆ ನೋಡಿ ಇದು ತಿಳ್ಕೊಬೇಕು ಅಂತಂದರೆ ನೀವು ನೋಡ್ತಾ ಇದ್ದೀರಾ ಈ ರೀತಿಯಾದಂಥ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಬೇಕಾಗ್ತದೆ ತೆಳುವಾದಂತಹ ಸ್ವಚ್ಛವಾದ ಒಂದು ಪ್ರಣಾಳ ಗಾಜಿನ ಪ್ಲಾಸ್ಟಿಕ್ ಬಾಟ್ಲಿನ ತೆಗೆದುಕೊಳ್ಳಿ ಇದು ಯಾವುದಾದ್ರೂ ಒಂದು ಮುಚ್ಚಳಕ್ಕೆ ರಂಧ್ರವನ್ನು ಮಾಡಿ ಬಾಟಲಿಗೆ ಹಾಕಿ ಭದ್ರಪಡಿಸಿ ಆಗತಾನೆ ತಯಾರಿಸಿದಂಥ ಸುಣ್ಣದ ತಿಳಿಯನ್ನು ನೀವು ಕ್ಯಾಲ್ಸಿಯಂ ದಟ್ ಈಸ್ ಕ್ಯಾಲ್ಶಿಯಂ ಇರುತ್ತೆ ಬ ಸುಣ್ಣದಲ್ಲಿ ಸುಣ್ಣದ ತಿಳಿ ಇದಕ್ಕೆ ನಾವೇನಂತ ಕರಿತೀವಿ ಯು ನೋ ದಟ್ ಇದಕ್ಕೆ ಕೆಮಿಕಲ್ ನೇಮ್ ಏನಂತ ಇದೆ ಸುಣ್ಣದ ತಿಳಿ ಓಕೆ ಬಟ್ ಅದರಲ್ಲಿರುವಂಥದ್ದೇನು ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಓ ಹೆಚ್ ಟ್ವೈಸ್ ಓಕೆ ನೋಟ್ ಮಾಡ್ಕೊಳ್ಳಿ ಸುಣ್ಣದ ತಿಳಿಯಲ್ಲಿ ಮುಳುಗುವಂತೆ ಒಂದು ಪ್ಲಾಸ್ಟಿಕ್ ನಳಿಕೆ ಸ್ಟ್ರಾನ ಒಳಗಡೆ ಹಾಕಿ ತೂರ್ರಿ ಅದನ್ನು ಒಳಗಡೆ ಟಚ್ ಆಗಬೇಕು ಸುಣ್ಣದ ತಿಳಿಗೆ ಈಗ ನಳಿಕೆಯ ಮೂಲಕ ನಿಧಾನವಾಗಿ ಕೆಲವು ಬಾರಿ ಗಾಳಿಯನ್ನು ಊದಿ ಗುಳುಗುಳು ಗುಳುಗುಳ್ ಸೌಂಡ್ ಬರ್ತಾರೆ ಆ ಥರ ಮಾಡಿ ನಾವು ಒಳ ತೆಗೆದುಕೊಳ್ಳುವ ಅಥವಾ ಹೊರಬಿಡುವಂತಹ ಗಾಳಿಯು ಅನಿಲಗಳ ಮಿಶ್ರಣ ಎಂಬುದನ್ನು ನೀವಿಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಅಲ್ಲಿ ಗುಳುಗಳು ಬರ್ತಾರೆ ಇಟ್ ಮೀನ್ಸ್ ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ಗಾಳಿ ಗಾಳಿ ಇರೋ ಕಾರಣ ಸೌಂಡ್ ಬರೋದು ಗುಳ್ಳೆ ಬರೋದು ಗಾಳಿಯು ಅನಿಲಗಳ ಮಿಶ್ರಣ ಎಂಬುದನ್ನು ನಿಮಗೆ ಗೊತ್ತಿದೆ ಯಾವ್ಯಾವ ಮಿಶ್ರಣ ಇದೆ ಅದರಲ್ಲಿ ಹೆಚ್ಚು ಪ್ರಮಾಣ ಯಾವುದಿದೆ ಹೆಚ್ಚು ಪ್ರಮಾಣ ಬಿಟ್ಟು ಇನ್ನು ಉಳಿದಿರುವ ಪ್ರಮಾಣಗಳು ಯಾವ್ಯಾವು ಎಷ್ಟೆಷ್ಟು ಶೇಕಡಾ ಇರುತ್ತೆ ಅದೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀನಿ ನಾವು ನಿಶ್ವಾಸದ ಮೂಲಕ ಏನನ್ನು ಹೊರಬಿಡ್ತೇವೆ ಬರೀ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅದರ ಜೊತೆಗೆ ಬೇರೆ ನೀಲನ್ನು ಹೋಗ್ತದೆ ಕನ್ನಡಿಯ ಮುಂದೆ ನಿಂತು ಉಸಿರನ್ನು ಬಿಟ್ಟಾಗ ಅದರ ಮೇಲ್ಮೈ ನೀವು ನೋಡ್ಬೋದು ಒಂದು ತೆಳುವಾದಂತಹ ಪದರ ಉಂಟಾಗ್ತದೆ ಅದರ ಮೇಲೆ ಎಷ್ಟೋ ಜನ ಬರ್ಬಿಟ್ಟು ತರಹ ಹೆಸರನ್ನು ಬರೆಯೋದು ಅದೆಲ್ಲ ಮಾಡಿರ್ತೀರ ಇದರ ಅನುಭವ ಇರುತ್ತದೆ ಅಲ್ವಾ ಆ್ಯಕ್ಚುಲಿ ಈ ಚಾರ್ಟ್ ಇದೆಯಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ನೋಟ್ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ನೀವು ಇಲ್ಲಿ ನೋಡಬಹುದು ಏನಾಗ್ತದೆ ಅಂತಂದರೆ ಉಚ್ಛ್ವಾಸ ಮತ್ತು ನಿಶ್ವಾದ ಗಾಳಿ ನಿಶ್ವಾಸದ ಗಾಳಿಯಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಶೇಕಡವಾರು ಪ್ರಮಾಣ ಇಲ್ಲಿದೆ ಉಚ್ವಾಸದ ಗಾಳಿಯಲ್ಲಿ ನೀವು ನೋಡ್ಬೋದು ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನನ್ನು ಒಳಗೆ ತೆಗಿತಾ ಇದ್ದೀರಾ ಅಂತಂದರೆ ಅಲ್ಲಿ ಹೊರಗೆ ಬಿಡುವಾಗ ನೀವು ನೋಡ್ಬೋದು ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ನೀವಿಲ್ಲಿ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡನ್ನು ಬಿಡುವಂಥದ್ದು ನಿಶ್ವಾಸದ ಗಾಳಿಯಲ್ಲಿ ಹಾಗಿದ್ರೆ ನೋಡ್ತಾ ಇದ್ದೀರಾ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಅಷ್ಟು ಏನಾಗಿದೆ ಆಕ್ಸಿಜನನ್ನು ಹೊರಗೆ ಬಿಡ್ತಾ ಇದ್ದೀರಾ ಈಗ ನಾವು ಕಾರ್ಬನ್ ಡೈಆಕ್ಸೈಡ್ನ ಬಿಡೋದ್ರ ಜೊತೆಗೆ ಆಕ್ಸಿಜನ್ನು ಸಹಿತ ಹೊರಗೆ ಬಿಡ್ತಾ ಇದ್ದೀವಿ ಈ ಪರ್ಸೆಂಟೇಜು ಸಹಿತ ನಿಮಗೆ ವೆರಿ 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 ಇಂಪಾರ್ಟೆಂಟ್ ಮಿಸ್ ಮಾಡಿಬಿಡಿ ನೆನ್ಪಿಡ್ಕೊಳ್ಳಿ ನೋಟ್ ಮಾಡಿಡ್ಕೊಳ್ಳಿ ಒಂದು ಕಡೆಗೆ ಅದನ್ನು ದಿನ 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 ನಂಬರ್ಸ್ಗಳನ್ನು ನೋಡಿದಾಗ ನೆನಪಿರುತ್ತೆ ಹೆಚ್ಚು ಏನಾಗ್ತದೆ ಗೊತ್ತಾ ನಮ್ಮ ನ್ಯೂಮರಿಕಲ್ ಇರುವಂಥ ವ್ಯಾಲ್ಯೂಸ್ಗಳು ನಿಮಗೆ ತುಂಬ ದಿನ ನೆನಪಿರೋದಿಲ್ಲ ಮರ್ತು ಹೋಗ್ತಿರುತ್ತೆ ಆಗ ನೀವು ಹೇಗೆ ಮಾಡ್ಬೋದು ಜಸ್ಟ್ ಅದನ್ನು ಕಂಟಿನ್ಯೂಸ್ ಆಗಿ ಫೈವ್ ಟು ಸಿಕ್ಸ್ ಡೇಸ್ ಕಂಟಿನ್ಯೂಸ್ ಆಗಿ ಅದನ್ನು ನೋಡ್ತಾ ಇರಬೇಕು ಅಂದರೆ ಓದಬೇಕಾದ್ರೆ ಅಲ್ಲ ಏನೋ ಕೆಲಸ ಮಾಡಬೇಕಾದ್ರೆ ಮನೆ ಕೆಲಸ ಮಾಡ್ತಿರ್ತೀರ ಅವರೆಲ್ಲೋ ಅಂಗಡಿಗೆ ಹೋಗ್ತಿರ್ತೀರ ಅವಾಗೇನಾಗುತ್ತೆ ಅದನ್ನು ನೋಡ್ಕೊಂಡು ಹೊರಗೆ ಹೋಗಬೇಕು ಅದನ್ನೇ ತಲೆಯಲ್ಲಿ ಓಡಿಸ್ತಾ ಇರುತ್ತೆ ನೆಲ ಒರೆಸ್ತಾ ಇರ್ತೀರ ಆಗೊಂಚೂರು ಹಾಗೆ ನೋಡ್ಕೊಂಡು ಮಾಡಬೇಕು ಆವಾಗ ಈ ನ್ಯೂಮರಿಕಲ್ ವ್ಯಾಲ್ಯೂಸ್ ಆ್ಯಕ್ಚುಲಿ ನೆನ್ಪಿರುತ್ತೆ ಈಗ ಇದನ್ನು ಈ ಟ್ವೆಂಟಿ ಒನ್ ಪರ್ಸೆಂಟು ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಹೆಂಗೆ ನೆನ್ಪಿಡ್ಕೊಳ್ಳೋದು ಗಾಳಿಯಲ್ಲಿ ಇರುವಂತಹ ಪ್ರಮಾಣದ ಬಗ್ಗೆ ನಾನು ಮಾತಾಡ್ತಿದ್ದೆ ಟ್ವೆಂಟಿ ಒನ್ ಪರ್ಸೆಂಟ್ ಆ್ಯಕ್ಚುಲಿ ಏನಾಗಿರುತ್ತೆ ಆಕ್ಸಿಜನ್ ಇರುತ್ತೆ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಆಕ್ಚುಲಿ ಏನಾಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಉಳಿದಿರೋ ಹೆಚ್ಚು ಪ್ರಮಾಣ ನೈಟ್ರೋಜನ್ ಇರುತ್ತೆ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಆಸ್ ಯು ನೋ ದಟ್ ನನಗಿಲ್ಲಿ ಇಲ್ಲಿ ಬೇಕಾಗಿರೋದು ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನೆನಪಿರುತ್ತಲ್ವ ಅವಾಗ ಉಚ್ವಾಸದ ಗಾಳಿ ಅದು ಇದು ಸೇಮ್ ಅಲ್ವಾ ಸೊ ಒಂದೇ ಕಾನ್ಸೆಪ್ಟಲ್ಲಿ ಎರಡು ತಿಳ್ಕೊಳ್ಬೋದು ಉಳಿದಿರೋಂಥದ್ದು ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಆಕ್ಸಿಜನ್ ಅಂದರೆ ಇಲ್ಲಿ ಹೆಚ್ಚು ಆಕ್ಸಿಜನ್ ಇದೆ ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು ನಂತರ ಇಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಶ್ವಾಸಕೋಶಗಳಲ್ಲಿ ಎಷ್ಟು ಪ್ರಮಾಣದ ಗಾಳಿಯನ್ನು ಹಿಡಿದುಕೊಳ್ಳಬಲ್ಲ ಎಂಬುದನ್ನು ಬುಜ ಬಯಸ್ತಾನೆ ಜಿರಳೆ ಬಸನಳ್ಳು ಅದರಲ್ಲಿ ಹೇಗಿರುತ್ತೆ ಅದ್ರ ಬಗ್ಗೆ ನಾವು ಇವಾಗ ನೋಡೋಣ ಉತ್ತಮ ಜೀವನಕ್ಕಾಗಿ ಶ್ವಾಸಕ್ರಿಯೆ ನಿಯಮಿತ ಸಾಂಪ್ರದಾಯಿಕ ಶ್ವಾಸೋಚ್ಛ್ವಾಸ ಕ್ರಿಯೆಯೇ ಪ್ರಾಣಾಯಾಮ ನಾನು ಆಗ್ಲಿಂದ ಬಡ್ಕೊತ ಇದ್ದೆ ಪ್ರಾಣಾಯಾಮ ಪ್ರಾಣಾಯಾಮ ಅಂತ ಹೇಳಿ ನಾನು ಹೇಳ್ತೀನಲ್ಲ ತುಂಬಾ ಒಳ್ಳೆಯದು ಆದರೆ ನೀವು ನೋಡ್ತಿದ್ದೀರಾ ಇಷ್ಟು ದಿನ ನಿಮಗೆ ಈ ಸೈಕ್ಲೋನಿಂದ ಮಳೆ ಬಂತು ಆ ಟೈಮಲ್ಲಿ ಸ್ವಲ್ಪ ಕೂಲಾಗಿತ್ತು ನಮಗೆ ಸ್ವಲ್ಪ ಟೆಂಪ್ರೇಚರೆಲ್ಲ ಡೌನ್ ಇತ್ತು ಆದರೆ ಆ ಟೈಮಲ್ಲಿ ನೀವು ಚಂದ್ರನಾಡಿ ಪ್ರಾಣಾಯಾಮ ಮಾಡೋದು ಅಲ್ಲ ಸೂರ್ಯನಾಡಿ ಪ್ರಾಣಾಯಾಮ ಮಾಡಬೇಕು ನಾನು ಅದಕ್ಕೆ ಹೇಳಿದ್ದು ನಮ್ಮ ಹೊರಗಡೆ ಯಾವ ರೀತಿಯಾಗಿದೆ ಟೆಂಪ್ರೇಚರ್ ಯಾವ ಥರ ಇದೆ ನಮ್ಮ ನಮ್ಮ ಸುತ್ತಮುತ್ತ ಅದರ ಆಧಾರದ ಮೇಲೆ ನೀವು ಪ್ರಾಣಾಯಾಮವನ್ನು ಚೂಸ್ ಮಾಡಿಕೊಂಡು ಮಾಡಬೇಕಾಗ್ತದೆ ಈ ರೀತಿಯಾಗಿ ಮಾಡೋದರಿಂದ ನಿಮ್ಮ ಶ್ವಾಸಕ್ರಿಯೆ ನಿಮ್ಮ ಹಿಡಿತದಲ್ಲಿರುತ್ತೆ ನೀವು ಯಾವಾಗ ನಿಮ್ಮ ಶ್ವಾಸಕೋಶದಲ್ಲಿ ಈಗ ಗಾಳಿ ಎಂಟರ್ ಆಗೋದು ಗಾಳಿ ಹೊರಗೆ ಹೋಗೋದನ್ನು ಅದನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಳ್ತಿರೋ ಅದನ್ನು ನೀವು ಮಿಸ್ ಮಾಡೋಕ್ಕಾಗಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಶೂರ್ ನೀವು ಮಾಡಲೇಬೇಕು ಆದರೆ ಅದನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಕೈಗೆ ಬರೋ ರೀತಿ ನೀವು ಮಾಡಿಕೊಂಡಿದ್ದೆ ಆದರೆ ನೀವು ನಿಮ್ಮ ಮೈಂಡನ್ನು ನೀವು ಟ್ರೈನ್ ಮಾಡ್ಬೋದು ನೀವು ಹೇಳದಂತೆ ಅದು ನಡೆಯೋ ರೀತಿಯಲ್ಲಿ ನೀವು ಮಾಡೋದಕ್ಕೆ ಕಡ ಖಂಡಿತ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಾನು ಹೇಳ್ತೀನಲ್ಲ ಮಾಡಬಹುದು ಕೇವಲ ಅದು ನೀವು ಉಸಿರಾಟ ಕ್ರಿಯೆಯನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ ಅದಕ್ಕೋಸ್ಕರನೇ ವಿವೇಕಾನಂದ ಅವರು ಹೇಳಿದ್ದು ಯೋಗ ಮಾಡಿ ಅವ್ರ ಮೆಡಿಟೇಷನ್ ಅವರು ತುಂಬ ಮೆಡಿಟೇಷನ್ ಮಾಡ್ತಿದ್ರು ಅಂತ ಕೇಳಿರ್ತೀರ ನೀವು ಮೆಡಿಟೇಷನ್ ಮಾಡೋಕ್ಕಾಗ್ತಿಲ್ಲವಪ್ಪ ಓಕೆ ಡು ಪ್ರಾಣಾಯಾಮ ಹೇಳ್ತೀವ ನಾನು ಆ್ಯಕ್ಚುಲಿ ನಾನು ನನಗೆ ಕೇಳಿದ್ರೆ ನೀವು ನಾನು ಮಾತ್ರ ಪ್ರಾಣಾಯಾಮ ಮಾಡೋದು ಐ ಡೋಂಟ್ ಪ್ರಿಫರ್ ಮೆಡಿಟೇಷನ್ ಮೆಡಿಟೇಷನ್ ತುಂಬ ಹೊತ್ತು ನನ್ನ ಕೈಲಿ ಕೂಡಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನಿದ್ದೆ ಬರುತ್ತಾ ಒಂದು ಅಥವಾ ಮ್ಯೂಸಿಕ್ ಹಾಕೊಂಡು ಕೇಳಿ ಮಾಡೋದಿದ್ರೆ ಮಾಡ್ಬೋದು ಬಟ್ ಕಿವಿಗೆ ಇಯರ್ ಫೋನ್ ಸಿಕ್ಸಿ ಮಾಡೋ ಕೆಲಸ ನನಗೆ ಆ ತಪ್ಪು ಕೆಲಸ ನಾನು ಮಾಡೋಕ್ಕೋಗಲ್ಲ ಮೈ ಇಯರ್ಸ್ ಆರ್ ವೆರಿ ಸೆನ್ಸಿಟಿವ್ ನಾನು ಸೊ ಅದಕ್ಕೋಸ್ಕರ ಯೂಸ್ ಮಾಡೋದಿಲ್ಲ ನಾನು ಐ ಡೋಂಟ್ ಪ್ರಿಫರ್ ದಟ್ ಸೊ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶ್ವಾಸಕ್ರಿಯೆ ಪ್ರಾಣಿಗಳಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ ನೀರಿನೊಳಗಡೆ ಇರುವಂಥ ಪ್ರಾಣಿಗಳು ಸಸ್ಯ ಹೇಗಿರುತ್ತೆ ಸಸ್ಯದಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ನಾನು ಇಲ್ಲೇ ಇದೇ ವಿಡಿಯೋದಲ್ಲಿ ಮುಗಿಸಿದ್ರೆ ಆಗ್ತತ್ತಾ ಓಕೆ ಮುಗಿಸ್ಬಿಡೋಣ ಬೇಗ 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 ಹೇಳ್ತೀನಿ ನೋಟ್ ಮಾಡ್ಕೊಳ್ತಾ ಹೋಗಿ ನೀವು ಜಿರಳೆ ನೋಡಿರ್ತೀರಾ ಇಲ್ಲಿ ಕೊಟ್ಟಿರೋಂಥದ್ದು ಅದೇ ಆನೆ ಸಿಂಹ ದನ ಆಡು ಹಲ್ಲಿ ಕಪ್ಪೆ ಹಾವು ಇದರಲ್ಲೂ ಸಹಿತ ಶ್ವಾಸಕೋಶ ನಡೆದೇ ನಡೆಯುತ್ತೆ ಅದರಲ್ಲಿ ಯಾವ ಥರ ನಡೆಯುತ್ತೆ ಕೆಲವೊಂದಿಷ್ಟು ನಾನು ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಒಂದು ತಗೊಳ್ಳೋಣ ಜಿರಳೆ ಜಿರಳೆಯಲ್ಲಿ ಏನಾಗಿರುತ್ತೆ ಶ್ವಾಸನಳಗಳಿದ್ದೇ ಇರುತ್ತೆ ನೋಡಿರ್ತೀರ ನೀವು ಜಿರಳೆ ಅಂತೂ ಪಕ್ಕ ನೋಡಿ ನೋಡಿರ್ತೀರ ಅದರಲ್ಲಿರುವಂತಹ ಶ್ವಾಸನಳಗಳ ವ್ಯೂಹದ ಮೂಲಕ ಏನಾಗ್ತದೆ ಉಸಿರಾಟ ಕ್ರಿಯೆ ಆಗುವಂಥದ್ದು ಜಿರಳೆಯು ತನ್ನ ದೇಹದ ಪಾರ್ಶ್ವದಲ್ಲಿ ಸಣ್ಣ ರಂಧ್ರಗಳನ್ನು ಹೊಂದಿರ್ತದೆ ಇದರ ಮೂಲಕ ಏನಾಗ್ತದೆ ರಂಧ್ರ ಕೀಟಗಳಲ್ಲಿಯೂ ಕೂಡ ಇದು ಅದೇ ರೀತಿಯಾದಂಥ ರಂಧ್ರ ಇರೋದು ಈ ರಂಧ್ರಗಳನ್ನು ನಾವು ಸ್ಪೈರಿಕಲ್ ಸ್ಪೈರಿಕಲ್ ಅಂತ ಹೇಳಿ ಕರಿತೀವಿ ಸ್ಪೈರಿಕಲ್ ಸ್ಪೈರಾಕಲ್ಸ್ ಈ ಥರನಾದರೂ ನೀವು ಪ್ರೊನೌನ್ಸ್ ಮಾಡ್ಬೋದು ಅನಿಲಗಳು ವಿನಿಮಯಕ್ಕೆ ಕೀಟಗಳ ಒಳಗೇನಾಗಿರುತ್ತೆ ಶ್ವಾಸನಾಳ ಇರುತ್ತದೆ ಗಾಳಿ ಸಾಗಿಸುವಂತಹ ಕೊಳವೆ ಅಂತ ನಾವು ಹೇಳ್ಬೋದು ಆಕ್ಸಿಜನ್ ಹೆಚ್ಚಾಗಿರುವಂಥ ಗಾಳಿ ಆಕ್ಸಿಜನ್ ಯುಕ್ತ ಗಾಳಿ ಅಂತ ಏನು ಕರಿತೀವಲ್ವ ಅದು ಈಗ ಶ್ವಾಸನಾಳದೊಳಗೆ ಹೋಗುವಾಗ ಸ್ಪೈರಲ್ಕಲ್ಗಳ ಮೂಲಕ ನುಗ್ಗಿ ದೇಹದ ಅಂಗಾಂಶಗಳ ವಿಸ್ತರಣೆಗೊಳಗ ಆಗುತ್ತದೆ ದೇಹದ ಎಲ್ಲ ಜೀವಕೋಶಗಳಿಗೆ ತಲುಪ್ತದೆ ಅಲ್ಲಿ ಈಗ ನಾನು ಹೇಳಿದಾಗೆ ಉಸಿರಾಟ ಕ್ರಿಯೆಯಿಂದ ಬರುವಂತಹ ಎನರ್ಜಿ ಶಕ್ತಿಯಲ್ಲಿ ಸಿಗ್ತದೆ ಈ ರೀತಿಯಾಗಿ ನಾವು ಜಿರಳೆಗಳಲ್ಲಿ ಶ್ವಾಸನಾಳ ಮತ್ತು ಸ್ಪೈರಾಕಲ್ ಇಲ್ಲಿ ನೆನ್ಪಿಡ್ಕೋಬೇಕಾಗಿರೋದು ಒಂದು ಸ್ಪೈರಾಕಲ್ ಆ್ಯಂಡ್ ಶ್ವಾಸನಾಳ ಇವೆರಡೆ ಇವೆರಡೇ ಕಾನ್ಸೆಪ್ಟ್ ಇಟ್ ಈಸ್ ಇಟ್ಸ್ ಎನ್ ಆಫ್ ಅಷ್ಟೇ ಜಿರಳೆ ಅಂತ ಹೇಳಿ ಬರ್ಕೊಳ್ಳಿ ಸ್ಪೈರಾಕಲ್ಸ್ ಅಂತ ಬರ್ಕೊಳ್ಳಿ ಮತ್ತು ಕಾಮ ಹಾಕಿ ಶ್ವಾಸನಾಳ ಇವೆರಡನ್ನ ಬರ್ಕೊಂಡ್ರೆ ಇಟ್ಸ್ ಎನ್ ಆಫ್ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಮುಗೀತು ಕಾರ್ಬನ್ ಡೈಆಕ್ಸೈಡ್ ಶ್ವಾಸನಾಳಗಳ ಒಳಗೆ ಪ್ರವೇಶಿಸುತ್ತದೆ ಮತ್ತು ಸ್ಪೈರಕ್ ಕಾಲ್ಗಳ ಮೂಲಕ ಹೋಗ್ತದೆ ಇದೆ ಇದು ಇಷ್ಟೇ ತಿಳ್ಕೊಂಡ್ರೆ ಆಯಿತು ಎರೆಹುಳು ಹುಳು ಎಲ್ಲಿ ಹೇಗೆ ಇರುತ್ತೆ ಎರೆಹುಳು ಎಲ್ಲಿರುತ್ತೆ ಮಣ್ಣಲ್ಲಿರುತ್ತೆ ನೀರು ಬಂದಾಗ ಆ್ಯಕ್ಚುಲಿ ಮಣ್ಣಲ್ಲಿರುವಂಥ ಮಣ್ಣಲ್ಲೂ ಸಹಿತ ಗಾಳಿ ಇದೆ ಅನ್ನೋದು ಈಗ ಆಲ್ರೆಡಿ ಗೊತ್ತಾಗಿದೆ ಮಣ್ಣಿನ ಕಣಕಣದಲ್ಲಿ ಗ್ಯಾಪ್ ಇರುತ್ತೆ ಆ ಕಣಗಳ ಮಧ್ಯ ಏನಾಗಿರುತ್ತೆ ಗಾಳಿ ಇರುತ್ತೆ ಈ ಗಾಳಿಯನ್ನು ಉಸಿರಾಡ್ಕೊಂಡು ಏನಾಗಿರುತ್ತೆ ಈ ಎರೆಹುಳು ಇರುವಂಥದ್ದು ಈ ಎರೆಹುಳು ಎಲ್ಲಿ ಇದಕ್ಕೆ ಯಾವುದೇ ರೀತಿಯಂಥ ಮೂಗು ಆ ಥರದ್ದೇನು ಇರೋಲ್ಲ ಬಟ್ ಇದರ ಚರ್ಮದ ಮೂಲಕ ಇದೇನಾಗುತ್ತೆ ಉಸಿರಾಟವನ್ನು ಮಾಡುತ್ತೆ ಅಂದರೆ ಗಾಳಿ ಈ ಚರ್ಮಕ್ಕೆ ಸೇರ್ಕೊ ಟಚ್ ಆದಾಗ ಅದು ಯಾವಾಗ ಸ್ಪರ್ಶ ಆಗುತ್ತಲ್ಲ ಆಗೇನಾಗುತ್ತೆ ಆ ಗಾಳಿ ಒಳಗಡೆ ಡಿಸಾಲ್ವ್ ಆಗುವಂಥ ಎಬಿಲಿಟಿ ಈ ಒಂದು ಚರ್ಮಕ್ಕಿದೆ ಈ ಎರೆಹುಳುವಿನ ಚರ್ಮಕ್ಕೆ ಎರೆಹುಳುವಿನ ಚರ್ಮವನ್ನು ಮುಟ್ಟಿದಾಗ ತೇವವಾದ ಅಂಥ ಜಾರುವಂಥ ಅನುಭವ ಆಗಬಹುದು ಫುಲ್ ಸ್ಮೂತಾಗಿರುತ್ತೆ ಅವುಗಳ ಮೂಲಕ ನೀರುಗಳು ಸುಲಭವಾಗಿ ಹಾದು ಹೋಗಬಲ್ಲವೋ ನೋಡಿ ಎಷ್ಟು ವಿಚಿತ್ರವಾಗಿದೆ ಮಾನವರಂತೆ ಕಪ್ಪೆಗಳಲ್ಲೂ ಸಹಿತ ಒಂದು ಜೊತೆ ನಾವು ಶ್ವಾಸಕೋಶಗಳಿದ್ದರೂ ಸಹಿತ ಅವು ತೇವವಾದಂಥ ಜಾರುವಾದಂತಹ ಚರ್ಮದ ಮೂಲಕ ಉಸಿರಾಡಬಲ್ಲದು ಅದಕ್ಕೋಸ್ಕರನೇ ಕಪ್ಪೆ ಅದು ಭೂಮಿ ಮೇಲಿದ್ರೂ ಉಸಿರಾಡಬಲ್ಲದು ಹಾಗೆ ನೀರಲ್ಲಿದ್ರೂ ಉಸಿರಾಡೋದಕ್ಕೆ ಸಾಧ್ಯ ಯಾಕೆ ಅಂತಂದರೆ ಇದೇ ರೀಸನ್ ಒಂದು ಅದು ಆಕ್ಸಿಜನ್ ನೀರಲ್ಲಿ ಕರಗಿರುವಂತಹ ಆಕ್ಸಿಜನನ್ನು ಉಸಿರಾಡೋಕ್ಕೆ ಎಬಿಲಿಟಿ ಇರುತ್ತೆ ಇದಕ್ಕೆ ಕಾರಣ ಏನು ಅಂತಂದರೆ ಅದರ ಒಂದು ಹೊಂದಾಣಿಕೆ ಯಾವ ರೀತಿಯಾಗಿದೆ ಅದರ ಮೈ ಯಾ ಚರ್ಮ ಯಾವ ರೀತಿಯಾಗಿರುತ್ತೆ ತೇವವಾಗಿದೆ ಜಾರುವಂಥ ಚರ್ಮ ಇದೆ ಇದರ ಮೂಲಕ ಗ್ಯಾಸ್ ಈಸಿಯಾಗಿ ಒಳ ಹೋಗುವಂಥ ಎಬಿಲಿಟಿ ಇರುತ್ತೆ ನೆಕ್ಸ್ಟ್ ಅದು ಭೂಮಿ ಮೇಲಿದ್ದಾಗ ಏನಾಗುತ್ತೆ ಆ್ಯಸ್ ಯು ಲೈಕ್ ಅನಿಮಲ್ಸ್ ಅದರ್ ಅನಿಮಲ್ಸ್ ಸೊ ಕಪ್ಪೆ ಅದೊಂದು ವಿಶೇಷವಾದಂಥ ಅನಿಮಲ್ ಹಾಗಿದ್ರೆ ತಿಮಿಂಗ್ಲಾ ಡಾಲ್ಫಿನ್ ನೀವು ನೋಡಿರ್ತೀರಾ ಅವುಗಳೇನಾಗ್ತದೆ ಹೊರಗಡೆ ಬರ್ತಾ ಇರುತ್ತೆ ಹೊರಗಡೆ ಬಂದು ಗಾಳಿಯನ್ನು ತಗೊಳ್ಳುವಂಥ ಎಬಿಲಿಟಿ ಈ ಪ್ರಾಣಿಗಳಲ್ಲಿ ನಾವು ನೋಡ್ಬೋದು ಹಾಗಿದ್ರೆ ನೀರಿನಲ್ಲಿರುವಂಥ ಪ್ರಾಣಿಗಳು ಇದರಲ್ಲಿ ಗಿಲ್ಸ್ ಕಿವಿರು ಮೀನಿನ ಬಗ್ಗೆ ನಾವು ನೋಡೋದಾದರೆ ಕಿವಿರು ಹಾಗೆ ಇದು ನೀರಿನಲ್ಲಿ ಕರಗಿರುವಂತಹ ಗಾಳಿ ಅಂದರೆ ಅದರಲ್ಲಿ ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನನ್ನು ಇದು ತಗೊಳ್ಳೋದ್ರಿಂದ ಇದು ನೀರಲ್ಲಿ ಮಾತ್ರ ಬದುಕುತ್ತೆ ಅದು ಸಹಿತ ಒಂದು ಜೀವಿ ಅಂತ ನಾನು ಹೇಳಿದ್ದೆ ಯಾವುದೇ ಒಂದು ಜೀವಿ ಆಕ್ಸಿಜನ್ ತೊಗೊಳುತ್ತೆ ಆಕ್ಸಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತೆ ಆದರೆ ನಾವು ಇಲ್ಲಿ ಪ್ರಾಣಿಗಳ ಬಗ್ಗೆ ಮಾತಾಡುವಾಗ ಅದರಲ್ಲೂ ಫಿಶ್ ಬಗ್ಗೆ ಮಾತಾಡುವಾಗ ನೀರಿಂದ ಹೊರಗೆ ತೆಗೆದ ತಕ್ಷಣ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತೀವಿ ನೀರಲ್ಲಿದ್ದರೆ ಅಷ್ಟೇ ಬದುಕೋದದು ಅಷ್ಟೇ ಹೇಳ್ತೀವಿ ರೀಸನ್ನು ಆದರೆ ನೀರಿನಲ್ಲಿ ಆಕ್ಸಿಜನ್ ಕರಗಿರುತ್ತೆ ಅದನ್ನು ಉಸಿರಾಡೋಕ್ಕೆ ಬಳಸ್ಕೊಳ್ಳುವಂಥ ಕೆಪ್ಯಾಸಿಟಿ ಇರೋದು ಈ ಮೀನಿಗೆ ಅಂದರೆ ನೀರು ಆಕ್ಸಿಜನ್ ನೀರಿನಲ್ಲಿ ಕರಗಿದ್ದಾಗ ಮಾತ್ರ ಅದನ್ನು ತಗೊಳ್ಳುವಂಥ ಕೆಪಾಸಿಟಿ ಮೀನಿಗಿದೆ ಅದು ಗ್ಯಾಷಿಯಸ್ ಅನಿಲ ರೂಪದಲ್ಲಿರುವಂಥದ್ದನ್ನು ತಗೊಳ್ಳುವಂಥ ಕೆಪಾಸಿಟಿ ಈ ಮೀನಿಗಿರೋದಿಲ್ಲ ಅರ್ಥ ಆಗ್ತಿದೆಯಾ ಇದು ಗಿಲ್ಸ್ ಬಗ್ಗೆ ತಿಳ್ಕೊಳ್ಬೋದು ಕಿವಿರುಗಳ ಚರ್ಮದಿಂದ ಮುಂಚಿಕೊಂಡಿರ್ತವೆ ಕಿವಿರುಗಳು ಉಸಿರಾಟಕ್ಕೆ ಹೇಗೆ ಸಹಾಯ ಮಾಡ್ತವೆ ನೀವು ಆಶ್ಚರ್ಯಪಡಬಹುದು ಕಿವಿರುಗಳ ಅನಿಲಗಳ ವಿನಿಮಯಕ್ಕೆ ಬೇಕಾದ ರಕ್ತನಾಳಗಳ ಪೂರೈಕೆ ಹೊಂದಿರುತ್ತದೆ ಓಕೆ ಇಷ್ಟು ಆಗುವಂಥದ್ದು ಇಲ್ಲಿ ಯಾವಾಗ ಆಕ್ಸಿಜನ್ ಸಪ್ಲೈ ಚೆನ್ನಾಗುತ್ತೋ ಇದು ರಕ್ತನಾಳಕ್ಕೆ ಆಗಿರುತ್ತೆ ರಕ್ತನಾಳದ ಮೂಲಕ ಏನಾಗ್ತದೆ ಹಿಡೀ ಬಾಡಿಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ ಇದರ ಮೂಲಕ ಏನಾಗ್ತದೆ ಪ್ರಾಣಿಗೆ ಬೇಕಾಗಿರುವಂತಹ ಎನರ್ಜಿ ಸಿಗ್ತಾ ಹೋಗುತ್ತೆ ಹಾಗಿದ್ರೆ ಸಸ್ಯದಲ್ಲಿ ಯಾವ ರೀತಿಯಾಗಿ ಉಸಿರಾಟ ಕ್ರಿಯೆ ಮಾಡ್ಬೋದು ತುಂಬ ಜನಕ್ಕೆ ನಾನು ಹೇಳ್ತಿದ್ದೆ ದ್ಯುತಿ ಸಂಶ್ಲೇಷಣೆ ಮತ್ತು ಉಸಿರಾಟ ಕ್ರಿಯೆ ಪ್ರಾಣಿಗಳ ಸಸ್ಯಗಳಲ್ಲಿ ಆಗುವಂಥದ್ದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಂತ ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು ನೀವು ಐ ಥಿಂಕ್ ಇದು ಆ್ಯಕ್ಚುಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾನು ತುಂಬಾ ಹೇಳಬೇಕು ಅಂತ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ ಸ್ಟೊಮ್ಯಾಟೊ ಬಗ್ಗೆ ಬರುತ್ತೆ ಪತ್ರರಂಧ್ರದ ಬಗ್ಗೆ ಮತ್ತು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ದಟ್ ಈಸ್ ಲೆಂಟಿಕಲ್ಸ್ ಅಂತ ಹೇಳಿ ಅದಕ್ಕೂ ಇದಕ್ಕೂ ಇರುವಂಥ ವ್ಯತ್ಯಾಸ ಹಾಗೆ ಅಭ್ಯಾಸ ಪ್ರಶ್ನೆಗಳು ದೀಕ್ಷಾ ಪೋರ್ಟಲ್ ಇರುವಂಥ ಕ್ವಶನ್ಸ್ ಇದಿಷ್ಟನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಇಲ್ಲಿಗೆ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಈ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಿಲ್ಲ miss my the next video on anodi thank you so much for watching this video bye have a good day